ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನವೀನ್ ಆಟಿಯಾ. ಕಳೆದ ತರಗತಿಗಳಲ್ಲಿ NCERT ಸಿರೀಸ್ ಏನು ನಿಮಗೆ ನಡೀತಾ ಇದೆ. ಈ ಒಂದು NCERT ಸಿರೀಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕ್ಲಾಸ್ 9 NCERT ಜಿಯೋಗ್ರಫಿ ಚಾಪ್ಟರ್ ನಂಬರ್ 4 ಪಾರ್ಟ್ 3 ಇದು. ಈ ಒಂದು ಚಾಪ್ಟರ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಚಾಪ್ಟರ್ನ ಕರೆಕ್ಟಾಗಿ ಕಲಿತಿದೆ ಆದರೆ ನಿಮಗೆ 11th ಅಲ್ಲಿ ಬರುವಂತಹ ಕಠಿಣವಾದಂತಹ ಒಂದು ಚಾಪ್ಟರ್ಗಳನ್ನು ಕೂಡ ಕಲಿಬಹುದು. ಇಲ್ಲಿ ನೀವು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಮುಂದೆ ಏನು ಅರ್ಥ ಆಗಲ್ಲ. ಅದರಿಂದ ಈ ಚಾಪ್ಟರ್ನ ಗಮನವಿಟ್ಟು ಕಲೀರಿ, ಕತ್ಕೊಂಡು ಅವಸರ ಮಾಡ್ಕೊಂಡು ಹೋಗ್ಬಿಡ್ರಿ. ಓಕೆ, ಕೂಲ ಡಿಸ್ಕಸ್ ಮಾಡೋಣ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ ಅದರ ಉಪಯೋಗನ ಪಡೆದುಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ವಿಶೇಷತೆಗಳು ಏನಪ್ಪಾ ಅಂದ್ರೆ ನಿಮಗೆ ಅಲ್ಲಿ ದಿನನಿತ್ಯ ಕ್ವಿಜ್ಗಳಿರುತ್ತೆ, ಮೋರ್ ದನ್ 100 ಕ್ವಿಜ್ಗಳಿರುತ್ತೆ. ಆ ಪೋಲ್ಗಳಲ್ಲಿ ಭಾಗಿಯಾಗಬಹುದು. ಪ್ರತಿ ವಿಡಿಯೋಗಳ PDFಗಳು, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿಗಳು ಮತ್ತು ನೀವು ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನ ಕೇಳಿ ಅಲ್ಲಿ ಪರಿಹರಿಸಿಕೊಳ್ಳಬಹುದು. ಮತ್ತು ನಾನು ಅನ್ಅಕಾಡೆಮಿಯಲ್ಲೂ ಕೂಡ ಪ್ಲಸ್ ಎಜುಕೇಟರ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲೂ ಕೂಡ ನನ್ನ ಕ್ಲಾಸ್ಗಳನ್ನ ಕೇಳಬಹುದು. ಜಿಯೋಗ್ರಫಿ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನವೀನ TR ಎಂದು ಸಚಿವನ ಮುಖಾಂತರವಾಗಿ ಫಾಲೋ ಮಾಡಬಹುದು. ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಆಗಿರುತ್ತೆ, ಅದರ ಮುಖಾಂತರವಾಗಿ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಫಾಲೋ ಮಾಡಬಹುದು. ಅಲ್ಲೂ ಕೂಡ ನೀವು ಪ್ಲಸ್ ಅಲ್ಲಿ ಕೂಡ ನೀವು ನಾನು ನಿಮಗೆ ಜಿಯೋಗ್ರಫಿಯಲ್ಲಿ ವರ್ಲ್ಡ್ ಇಂಡಿಯನ್ ಅಂಡ್ ಕರ್ನಾಟಕ ಜಿಯೋಗ್ರಫಿಯನ್ನ ಮೋರ್ ದನ್ 500 ಗಂಟೆಗಳ ಕಾಲ ಅಟ್ಲಾಸ್ ಮುಖಾಂತರವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಅಲ್ಲೂ ಕೂಡ ಬಂದು ಡಿಸ್ಕಷನ್ ಅಲ್ಲಿ ಭಾಗಿಯಾಗಬಹುದು. ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಮತ್ತು ಇತಿಹಾಸವನ್ನು ಕೂಡ ಆಲ್ರೆಡಿ ನಿಮಗೆ 300 ಗಂಟೆಗಳ ಕಾಲ ಇತಿಹಾಸವನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಏನ್ಷಿಯಂಟ್ ಆಗಿದೆ, ಮಿಡಿವಲ್ ಆಗಿದೆ, ಮಾಡರ್ನ್ ಏನ್ ಮುಗಿತಾ ಬಂದಿದೆ, ನೀವು ಬಂದು ಜಾಯ್ನ್ ಆಗ್ಬಹುದು. ನಿಮ್ಗೆ ಮುಗಿದಿರುವಂತದ್ದು ರೆಕಾರ್ಡಿಂಗ್ಸ್ ಕ್ಲಾಸ್ಗಳು ಸಿಗುತ್ತೆ. ಮತ್ತೆ ನಿಮಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ನೀವು ಬಂದು ಮತ್ತೆ ಕೇಳ್ಬಹುದು. ಅಲ್ಲೇ ಕೂಡ ಜಾಯ್ನ್ ಆಗ್ಬಹುದು. ಜಾಯ್ನ್ ಆಗುವಾಗ ನೀವು ಅನ್ಅಕಾಡೆಮಿ ಪ್ಲಸ್ ಗೆ ಜಾಯ್ನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ರೆಫರ್ ಕೋಡ್ NVINA TR 01256 ಅನ್ನ ಯೂಸ್ ಮಾಡ್ಕೊಳ್ಬಹುದು. ಯೂಸ್ ಮಾಡಿಕೊಂಡು ನೀವು ಅನ್ಅಕಾಡೆಮಿ ಪ್ಲಸ್ ಗೆ ಜಾಯ್ನ್ ಆಗುವ ರೀತಿ ಇರಬೇಕು. ನೀವು 10% ಡಿಸ್ಕೌಂಟ್ ಸಿಗುತ್ತೆ, ಮತ್ತೆ ನಿಮ್ಮ ಕಡೆಯಿಂದ ನಮಗೆ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ರೆಕಗ್ನಿಷನ್ ಸಿಗುತ್ತೆ. ಎಸ್, ಯು ಕ್ಯಾನ್ ಯೂಸ್ ಇಸ್ ರೆಫರ್ ಕೋಡ್. ಯಾ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್ ಚಾಪ್ಟರ್ ನಂಬರ್ 4, ಭಾರತದ ವಾಯುಗುಣ, ಕ್ಲೈಮೇಟ್ ಆಫ್ ಇಂಡಿಯಾ, ಪಾರ್ಟ್ 3. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಂಡಿಯಾಸ್ ಕ್ಲೈಮೇಟ್, ಭಾರತದ ವಾಯುಗುಣದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವು? ಈಗ ಲ್ಯಾಟಿಟ್ಯೂಡ್ ನೋಡೋಣ. ಭಾರತ ಹೇಗೆ ನೆಲೆಸಿದೆ, ಎಲ್ಲಿ ನೆಲೆಸಿದೆ? ಭಾರತವು ಉತ್ತರಾರ್ಧಗೋಳದಲ್ಲಿ ನೆಲೆಸಿದೆ ಅಲ್ವಾ. ಭಾರತವು ಪ್ರಪಂಚದಲ್ಲಿ ನೋಡಿದಾಗ ಉತ್ತರಾರ್ಧಗೋಳದಲ್ಲಿ ಈ ಒಂದು ಈಕ್ವಟೋರಿಯಲ್ ಅಂತ ಕರಿತೀವಿ, ದಟ್ ಇಸ್ ಸಮಭಾಜಕೃತ ಪ್ರದೇಶದಲ್ಲಿ ಅದು ಇಲ್ಲ, ಭಾರತ ಮೇಲೆ ಇದೆ. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಎಂದು ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತವನ್ನ ಎರಡು ಭಾಗಗಳನ್ನಾಗಿ, ಈಕ್ವಲ್ ಪಾರ್ಟ್ ಗಳನ್ನಾಗಿ ಡಿವೈಡ್ ಮಾಡುತ್ತೆ. ಆದ್ರಿಂದ ನಮಗೆ ಅರ್ಥ ಮಾಡ್ಕೋಬೇಕು, ಇದು ಉಷ್ಣವಲಯ, ಇದು ಉಪೋಷ್ಣವಲಯ ಅಂತ ಕರಿತೀವಿ. ಆದ್ರಿಂದ ನಿಮಗೆ ಗೊತ್ತಿರಬೇಕು, ಭಾರತ ಎರಡು ರೀತಿಯ ಒಂದು ವಲಯವನ್ನ ಹೊಂದಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದ ಮಿಡಲ್ ಆಫ್ ದ ಕಂಟ್ರಿ. ಅಂದ್ರೆ ನಾನು ಏನ್ ಅರ್ಥ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಅರ್ಥ ಮಾಡ್ಕೊಡ್ರಿ, ಜಸ್ಟ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಇದೆ. ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಮಟ್ಟ ಮಾತ್ರ ಬರುತ್ತೆ, ಮತ್ತೆ ಸೂರ್ಯ ಇಲ್ಲಿಂದ ಮತ್ತೆ ರಿವರ್ಸ್ ಆಗ್ತಾನೆ ವಾಪಸ್ ಸೂರ್ಯ, ಹಂಗಲ್ವಾ? ಇಲ್ ಕಡೆಯಿಂದ ಈ ಕಡೆಗೆ, ಈ ಕಡೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಇಂದ ಮೇಲೆ ಯಾವತ್ತೂ ಕೂಡ ಸೂರ್ಯ ನೆತ್ತಿಯ ಮೇಲೆ ಬರೋದೇ ಇಲ್ಲ. ಇಲ್ಲಿಗೆ ಮಾತ್ರ, ಇಲ್ಲಿರುವಂತಹ ಪ್ಲೇಸ್ಗಳಲ್ಲಿ ಮಾತ್ರ ನೆತ್ತಿ ಮೇಲೆ ಬರ್ತಾನೆ ಅಷ್ಟೇ, ಇಲ್ಲೇ ಮೂವ್ ಆಗ್ತಿರುತ್ತೆ. ವರ್ಷಕ್ಕೊಂದು ಸತಿ ಇಲ್ಲಿಗೆ ಬರ್ತಾನೆ, ವರ್ಷಕ್ಕೆ 2 ಸತಿ ಇಲ್ಲಿ ಈಕ್ವೆಟೋರಿಯಲ್ ರೀಜನ್ ಗೆ ಬರ್ತಾನೆ. ಓಕೆ, ಅದರಿಂದ ಅಪೇರೆಂಟ್ ಮೂಮೆಂಟ್ ಆಫ್ ದ ಸನ್ ಅಂತ ಕರಿತೀವಿ ನಮಗೆ. ಅದು ಅದು ನಿಮಗೆ ಗೊತ್ತಿರಬೇಕಾ, ನಿಮಗೆ 11th ಕ್ಲಾಸ್ ಅಲ್ಲಿ ಇನ್ನೂ ಡೀಪರ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇವೆಲ್ಲ ನಿಮಗೆ ಗೊತ್ತಾಗಿದೆ, ಬೇಸಿಕ್ಸ್ ಗಳು ಇವೆಲ್ಲವೂ ಕೂಡ 11th ಕ್ಲಾಸ್ ಅಲ್ಲಿ ತುಂಬಾ ಆಳವಾಗಿ ಇನ್ನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ 11th ಕ್ಲಾಸ್ ಅನ್ನ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಏನಿದೆ NCERT ಅಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಜಾಸ್ತಿಯಾಗಿ ಡಿಸ್ಕಸ್ ಮಾಡೋಣ. ಈಕ್ವಲ್ ಟು ಯು ಪಿ ಎಸ್ ಸಿ ಲೆವೆಲ್ ಅಲ್ಲಿ ಯಾರು UPSC ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರಲ್ಲ ಆ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡ್ಬಿಡೋಣ. UPSC ಎಲ್ಲಾ ಎಕ್ಸಾಮ್ಸ್ ಗಮನಿಟ್ಕೊಂಡು, UPSC ಆಗಿರ್ಬೋದು, KS ಆಗಿರ್ಬೋದು, ಮತ್ತೆ ಮುಖ್ಯವಾಗಿ PSI, FDA, STA, PC ಎಕ್ಸಾಮ್ಸ್ ವರೆಗೂ, ಅಂದ್ರೆ ನಾವ್ ಹೇಳ್ಬೇಕು ಹೇಳ್ಬಹುದು DC ಇಂದ PC ವರೆಗೆ, DC ಟು PC ಎಲ್ಲಾ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ಬೇಕು. ಅದೇ ರೀತಿಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದು. NCERT ಸಿರೀಸ್ ಆಗಿರ್ಬೋದು, ಎಲ್ಲದೂ ಆಗಿರ್ಬೋದು, PC ಟು DC ನಿಮ್ಗೆ ಹೆಲ್ಪ್ ಆಗ್ಲೇಬೇಕು. ದ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆ, ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ಅದು ನಿಮಗೆ ಗೊತ್ತಿದೆ, ಕಳೆದ ಕಲಸ ಹೇಳಿದೀನಿ, ಮತ್ತೆ ಡಿಸ್ಕಸ್ ಮಾಡಕ್ ಹೋಗಲ್ಲ. ರನ್ ಆಫ್ ಗುಜರಾತ್ ಇಂದ ಹಿಡಿದು ಮಿಜೋರಾಂ ವರೆಗೂ ಅದು ಹಾದು ಹೋಗಿರುವಂತಹದ್ದು. ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗಿದೆ ಅವರೇ ನೀವು ನೆನ್ಪಿಡ್ಕೋಬೇಕು, ಡಿಸ್ಕಸ್ ಮಾಡಲಾಗಿದೆ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಆಲ್ಮೋಸ್ಟ್ ಹಾಫ್ ಆಫ್ ದ ಕಂಟ್ರಿ ಲೈಯಿಂಗ್ ಸೌತ್ ಆಫ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಬಿಲಾಂಗ್ಸ್ ಟು ದ ಟ್ರೋಪಿಕಲ್ ಏರಿಯಾ. ಈಗೇನು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಕರ್ನಾಟಕ ಸಂಕ್ರಾಂತಿ ಋತು ಹಾದು ಹೋಗಿದೆ, ಅದಕ್ಕಿಂತ ನಾವು ದಕ್ಷಿಣ ಭಾಗಕ್ಕೆ ನೋಡ್ತೀವಿ, ಇದನ್ನ ನಾವು
ಉಷ್ಣವಲಯ ಅಂತ ಕರಿತೀವಿ, ಉಷ್ಣವಲಯ ಅಂತ ಕರಿತೀವಿ. ಇದರ ಮೇಲೆ ಉಪ ಉಷ್ಣವಲಯ ಅಂತ ಕರಿತೀವಿ. ಓಕೆ, ಇದರ ಮೇಲೆ ಅಂದ್ರೆ ಎರಡು ರೀತಿಯ ಕ್ಲೈಮೇಟ್ ಗಳನ್ನ ನಾವು ಕಾಣ್ತಾ ಇದೀವಿ. ದಟ್ ಇಸ್ ಆಲ್ ದ ರಿಮೈನಿಂಗ್ ಏರಿಯಾ ನಾರ್ತ್ ಆಫ್ ಟ್ರೋಪಿಕ್ ಲೈಸ್ ಇಂದ ಸಬ್ ಟ್ರೋಪಿಕ್ಸ್ ಅಲ್ಲಿ ಇದೆ. ಉಪ ಉಷ್ಣವಲಯದ ಉತ್ತರಕ್ಕೆ ಉಳಿದ ಎಲ್ಲ ಪ್ರದೇಶವೂ ಕೂಡ ಉಪ ಉಷ್ಣವಲಯದಲ್ಲಿದೆ. ವಲಯ ನೋಡ್ರಿ, ವಲಯ ಚೇಂಜ್ ಆಗ್ತಿದೆ, ವಲಯ ಚೇಂಜ್ ಆಗ್ತಾ ಇದೆ. ದೇರ್ ಫೋರ್ ಇಂಡಿಯಾಸ್ ಕ್ಲೈಮೇಟ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ಆಫ್ ಟ್ರೋಪಿಕಲ್ ಆಸ್ ವೆಲ್ ಆಸ್ ಸಬ್ ಟ್ರೋಪಿಕಲ್ ಕ್ಲೈಮೇಟ್ಸ್. ಅದರಿಂದ ಭಾರತದ ವಾಯುಗುಣ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ವಾಯುಗುಣದ ಗುಣಲಕ್ಷಣಗಳನ್ನ ಹೊಂದಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಉಷ್ಣವಲಯ ಇಲ್ಲಿ ನಿಮ್ಗೆ ಕೆಳಗಿದ್ರೆ, ಉಪೋಷ್ಣವಲಯ ಮೇಲಿದೆ. ಓಕೆ, ಇವೆರಡನ್ನೂ ಕೂಡ ಮಿಕ್ಸ್ ಆದ್ರೆ ಭಾರತ ನೋಡ್ರಿ, ಎಲ್ಲದರಲ್ಲೂ ಕೂಡ ಭಾರತ ವೈವಿಧ್ಯವಾಗಿದೆ. ದಟ್ ಇಸ್ ಭಾರತದ ಸ್ಪೆಷಾಲಿಟಿ ಅಂತಂದ್ರೆ ಅಂದ್ರೆ ಈಗ ಆಲ್ಟಿಟ್ಯೂಡ್ ನೋಡಿದಾಗ, ಎತ್ತರವನ್ನ ನೋಡಿದಾಗ, ಭಾರತದ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡೋ ಮ್ಯಾಪಿಂಗ್ ಮಾಡಿಸ್ಬೇಕು ನಿಮ್ಗೆ ಹೇಳಿದ್ದೆ. ಭಾರತದಲ್ಲಿ ಮ್ಯಾಪಿಂಗ್ ಮಾಡಿಸ್ಬೇಕು, ಇಲ್ಲಿ ಹಿಮಾಲಯ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ. ಇಂಡಿಯಾ ಆಸ್ ಮೌಂಟೇನ್ ಇನ್ ದ ನಾರ್ತ್ ವಿಚ್ ಆಸ್ ಎನ್ ಆವರೇಜ್ ಹೈಟ್ ಆಫ್ ಅಬೌಟ್ 6,000 meters. 6,000 meter ಗಿಂತ ಆವರೇಜ್ ಹೈಟ್ ಇದೆ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ. ಇಂಡಿಯಾ, ಇದು ನಮ್ಮ ಭಾರತದ ಕ್ಲೈಮೇಟ್ಗೆ ತುಂಬಾನೇ ಒಂದು ಅಪಾರವಾದ ಕೊಡುಗೆಯನ್ನ ಈ ಒಂದು ಹಿಮಾಲಯ ಪರ್ವತ ನೀಡುತ್ತೆ. ಏನ್ ನೀಡುತ್ತೆ ನೋಡ್ತಾವಣ. ಇಂಡಿಯಾ ಆಲ್ಸೋ ಹ್ಯಾಸ್ ಎ ವ್ಯಾಸ್ಟ್ ಕೋಸ್ಟಲ್ ಏರಿಯಾ ವೇರ್ ದ ಮ್ಯಾಕ್ಸಿಮಮ್ ಎಲಿವೇಶನ್ ಇಸ್ ಅಬೌಟ್ 30 meters. ಈ ಕೋಸ್ಟಲ್ ಏರಿಯಾ ಕೂಡ ಭಾರತದಲ್ಲಿ ಇರುವಂತಹದ್ದು, ಅದು ಕೂಡ ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ ಒಂದು 30 meter ವರೆಗೂ ಕೂಡ ಎತ್ತರ ಇದೆ. ಇದು ನೋಡ ನೋಡ ಅದು ಅದು ನಿಮ್ಗೆ ಗೊತ್ತಿರಲಿ. ದ ಹಿಮಾಲಯಾಸ್ ಪ್ರಿವೆಂಟ್, ಹಿಮಾಲಯ ನೋಡ್ರಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ಏನ್ ಇಲ್ಲಿ ಮಳೆಯನ್ನು ಸುರಿಸುವಂತದ್ದು ಇಲ್ಲಿ ತಡೆಯುತ್ತೆ, ಮಳೆಯನ್ನು ಸುರಿಸುತ್ತೆ. ಮತ್ತೆ ಈ ಕಡೆಯಿಂದ ಬರುವಂತಹ ಏನು ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಬರುವಂತಹ ಒಂದು ಶೀತ ಮಾರುತಗಳು ಏನಿದಾವೆ ಈ ಕಡೆಯಿಂದ ಸೆಂಟ್ರಲ್ ಏಷ್ಯಾದಿಂದ, ಅಲ್ಲಿಂದ ಬರುವಂತಹ ಒಂದು ಟಿಬೆಟ್ ಈ ಕಡೆಯಿಂದ ಬರುವಂತಹ ಸೆಂಟ್ರಲ್ ಒಂದು ಶೀತ ಮಾರುತಗಳನ್ನ ಇದು ತಡೆದು ಭಾರತವನ್ನು ರಕ್ಷಣೆ ಮಾಡುತ್ತೆ. ದ ಹಿಮಾಲಯನ್ ಹಿಮಾಲಯಾಸ್ ಪ್ರಿವೆಂಟ್ ದ ಕೋಲ್ಡ್ ವಿಂಡ್ಸ್ ಫ್ರಮ್ ಸೆಂಟ್ರಲ್ ಏಷ್ಯಾ ಫ್ರಮ್ ಎಂಟರಿಂಗ್ ದ ಸಬ್ ಕಾಂಟಿನೆಂಟ್. ಹಿಮಾಲಯವು ಮಧ್ಯ ಏಷ್ಯಾದಿಂದ ತಂಪಾದ ಗಾಳಿ ಉಪಖಂಡಕ್ಕೆ ಪ್ರವೇಶಿಸುವುದನ್ನು ಅದು ತಡೆಯುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದೀಸ್ ಮೌಂಟೇನ್ಸ್ ದಟ್ ದಿಸ್ ಸಬ್ ಕಾಂಟಿನೆಂಟ್ ಎಕ್ಸ್ಪೀರಿಯನ್ಸಸ್ ಕಂಪೇರಿಟಿವ್ಲಿ ಮೈಲ್ಡರ್ ವಿಂಟರ್ಸ್ ಆಸ್ ಕಂಪೇರ್ ಟು ಸೆಂಟ್ರಲ್ ಏಷ್ಯಾ. ಇದು ನೋಡ್ರಿ, ಇದು ಕಂಪೇರ್ ಮಾಡ್ಬೋದು ಬೇಕಾದ್ರೆ ಹೇಗೆ ನಮ್ಮನ್ನು ತಡೆಯುತ್ತೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಯಾಕೆ ಅಲ್ಲಿಂದನೇ ಬರ್ತಾವೆ ವಿಂಡ್ಗಳು ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿಂದ ನೋಡ್ರಿ, ಈ ಎಸ್ ಕಂಪೇರ್ ಇಲ್ಲಿ ಕಂಪೇರ್ ಮಾಡಿದ್ರು, ಇಲ್ಲಿ ಮತ್ತೆ ಇಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿಗೆ ಪಕ್ಕದಲ್ಲಿ ಕಂಪೇರ್ ಮಾಡೋಣ. ಹಿಮಾಲಯದಿಂದ ಈ ಕಡೆಗೆ, ಹಿಮಾಲಯದಿಂದ ಈ ಕಡೆಗೆ ಆ ಸಂದರ್ಭದಲ್ಲಿ ಚಳಿಗಾಲ ಸಂದರ್ಭದಲ್ಲಿ ಡಿಸೆಂಬರ್ ಸಂದರ್ಭದಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಇಲ್ಲಿ ಫುಲ್ಲು ಕೊರೆಯುವ ಚಳಿ ಇರುತ್ತೆ. ಆದ್ರೆ ಇಲ್ಲಿ ಕೊರೆಯುವ ಚಳಿ ಇರಂಗಿಲ್ಲ. ಯಾಕಪ್ಪ ಅಂದ್ರೆ ಸೇಮ್ ಇಲ್ಲಿ ಪಕ್ಕ ಪಕ್ಕದಲ್ಲಿ ಇದೆ, ಏನ್ ಮತ್ತೆ ತುಂಬಾ ದೂರ ಏನಿಲ್ಲ, ಪಕ್ಕ ಪಕ್ಕನೆ ಹಿಮಾಲಯ ಪರ್ವತ. ಇಲ್ಲಿ ಪಕ್ಕ ಪಕ್ಕ ನೋಡಿದಾಗ ಇಲ್ಲಿ ಜಾಸ್ತಿ ಕೊರೆಯುವ ಚಳಿ, ಇಲ್ಲಿ ಕೊಳೆಯುವ ಚಳಿ ಕೊರೆಯುವ ಚಳಿ ಇರೋಂಗಿಲ್ಲ. ಇಲ್ಲಿಂದ ಬರುವಂತಹ ಒಂದು ಜೋರಾದಂತಹ ಆ ಒಂದು ಏನು ತಂಪಾದ ಗಾಳಿ ಅದನ್ನ ಇಲ್ಲಿ ತಡೆದ್ಬಿಡುತ್ತಿದ್ರು. ತಡಿಲ್ಲ ಅಂದ್ರೆ ಇದು ಕೂಡ ಕೊರೆಯುವ ಚಳಿಯನ್ನು ಅನುಭವಿಸ್ತಾ ಇತ್ತು. ಇಲ್ಲಿ ತಡೆದು ಸ್ವಲ್ಪ ಮೈಲ್ಡ್ ವಿಂಟರ್ನ ಇಲ್ಲಿ ಅನುಭವಿಸುವಂತಹ ಒಂದು ಕೆಲಸವನ್ನ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ತುಂಬಾನೇ ಕಷ್ಟ ಇತ್ತು ಇಲ್ಲಿ ಬದುಕೋರು. ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ್ ಇಲ್ಲೆಲ್ಲ ಫುಲ್ ಕೋಲ್ಡ್ ಆಗೋಗ್ಬಿಡ್ತಿತ್ತು ಅವರಿಗೆ, ಕೊರೆಯುವ ಚಳಿ ಇರ್ತೈತೆ ಅವರಿಗೆ. ಹಿಮಾಲಯ ಇರೋದಕ್ಕೆ ನಮ್ಮನ್ನ ಹಿಮಾಲಯ ಪರ್ವತ ಈ ಒಂದು ಶೀತ ಗಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡಿದೆ ಅಂತೇಳಿ. ಮತ್ತೆ ಮೂರನೇದು ಪ್ರೆಷರ್ ಅಂಡ್ ವಿಂಡ್ಸ್, ಒತ್ತಡ ಮತ್ತು ಗಾಳಿ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಈಗ ನಿಮಗೆ ಗೊತ್ತಿದೆ ಗಾಳಿ ಅಂದ್ರೆ ಏನಪ್ಪ ಅಂದ್ರೆ ಅತ್ಯಧಿಕ ಒತ್ತಡದ ಪ್ರದೇಶಗಳಿಗಿಂತ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಬೀಸುವುದೇ ಗಾಳಿ. ಅದು ಪ್ರಕೃತಿ ನಿಯಮ ಅಂತ ಕರಿತೀವಿ. ಆ ಪ್ರಕೃತಿ ನಿಯಮದ ಮುಖಾಂತರವಾಗಿ ನಾವೀಗ ಓದ್ತಾಗಬೇಕಾಗುತ್ತೆ. ಯಾಕೆ ನಿಮಗೆ ಗೊತ್ತಿರಬೇಕು ಜೂನ್ ಸಂದರ್ಭದಲ್ಲಿ ಯಾಕೆ ನೈಋತ್ಯದ ಕಡೆಯಿಂದ ಗಾಳಿಗಳು ಬೀಸುತ್ತೆ, ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಯಾಕೆ ಚಳಿಗಾಲ ಸಂದರ್ಭದಲ್ಲಿ ಯಾಕೆ ನಿಮಗೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತವೆ, ಈ ಕಡೆಯಿಂದ ಯಾಕೆ ಬೀಸ್ತವೆ, ಹೌದಲ್ಲ, ಯಾಕೆ ಡೈರೆಕ್ಷನ್ ಚೇಂಜ್ ಆಗ್ತಿರೋದೆ. ಈ ಡೈರೆಕ್ಷನ್ ಚೇಂಜ್ ಆಗೋದಕ್ಕೆ ಕಾಲ ಋತುಗಳು ಚೇಂಜ್ ಆದ ಹಾಗೆ ಈ ದಿಕ್ಕು ಬದಲಾವಣೆ ಆಗೋದಕ್ಕೆ ನಾವು ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ. ಯಾಕೆ ಚೇಂಜ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಮತ್ತೆ ಈ ಚೇಂಜ್ ಆಗೋದ್ರಿಂದ ನಮಗೆ ಆಗುವಂತಹ ಲಾಭಗಳೇನು ಅಂತ ನಾವು ನೋಡ್ತಾ ಹೋಗೋಣ. ದ ಕ್ಲೈಮೇಟ್ ಅಂಡ್ ಅಸೋಸಿಯೇಟೆಡ್ ವೆದರ್ ಕಂಡೀಷನ್ಸ್ ಇನ್ ಇಂಡಿಯಾ ಆರ್ ಗವರ್ನ್ ಬೈ ದ ಫಾಲೋಯಿಂಗ್ ಅಟ್ಮಾಸ್ಫಿರಿಕ್ ಕಂಡೀಷನ್ಸ್. ಭಾರತದ ಹವಾಮಾನ ದಟ್ ಮೀನ್ಸ್ ವಾಯುಗುಣ ಮತ್ತು ಸಂಬಂಧಿತ ವಾಯುಗುಣದ ಪರಿಸ್ಥಿತಿಗಳನ್ನ ಹವಾಮಾನದ ಪರಿಸ್ಥಿತಿಗಳನ್ನ ಈ ಕೆಳಗಿನ ವಾತಾವರಣದ ಪರಿಸ್ಥಿತಿಗಳಿಂದ ನಿಯಂತ್ರಿಸಲಾಗುತ್ತೆ. ಒಂದು ಪ್ರೆಷರ್ ಅಂಡ್ ಸರ್ಫೇಸ್ ವಿಂಡ್ಸ್, ಒತ್ತಡದ ಮೇಲೆ ಡಿಪೆಂಡ್. ಒತ್ತಡ ನಾವು ನೋಡ್ತೀವಿ ಸಮುದ್ರದಲ್ಲಿ ಜಾಸ್ತಿ ಒತ್ತಡ ಇದೆಯಾ ಅಥವಾ ಭೂಮಿ ಮೇಲೆ ಒತ್ತಡ ಜಾಸ್ತಿ ಇದೆಯಾ ಅದ್ರ ಮುಖಾಂತರ ನೋಡ್ತೀವಿ. ಮತ್ತೆ ಮೇಲ್ಮೈ ಮಾರ್ಗಗಳ ಮುಖಾಂತರವಾಗಿ ನೋಡ್ತೀವಿ. ಅಪ್ಪರ್ ಏರ್ ಸರ್ಕ್ಯುಲೇಷನ್ ಮೇಲೆ ಈ ಮೇಲೆ ಯಾವ ರೀತಿಯಾಗಿ ಗಾಳಿಯ ಪ್ರಸರಣ ಆಗುತ್ತೆ ಅದರ ಮುಖಾಂತರ ಕೂಡ ನೋಡ್ತಾ ಹೋಗ್ತೇವೆ. ಮತ್ತೆ ವೆಸ್ಟರ್ನ್
ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಸ್ ಅಂಡ್ ಟ್ರೋಪಿಕಲ್ ಸೈಕ್ಲೋನ್ಸ್, ಪಾಶ್ಚಾತ್ಯ ಪಶ್ಚಿಮಾತ್ಯ ಚಂಡಮಾರುತ ಅಡಚಣೆಗಳು ಮತ್ತು ಉಷ್ಣವಲಯದ ಚಂಡಮಾರುತಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನಿಮಗೆ ಇಲ್ಲಿ ಅಷ್ಟೊಂದು ಡೀಪ್ ಆಗಿ ಡಿಸ್ಕಸ್ ಮಾಡೋದಿಲ್ಲ, ಇಲ್ಲಿ ಎಷ್ಟು ಬೇಕು ಕಾನ್ಸೆಪ್ಟ್ ಅಷ್ಟು ಡಿಸ್ಕಸ್ ಮಾಡ್ಕೋತೀನಿ. ನಿಮ್ಗೆ 11th ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಕಸ್ ಮಾಡಲಾಗುತ್ತೆ. ಈಗ ಫಸ್ಟ್ ಭಾರತ ಬಗ್ಗೆ ನೋಡ್ತಾ ಹೋದ್ರೆ, ಇಂಡಿಯಾ ಲೈಸ್ ಇನ್ ದ ರೀಜನ್ ಆಫ್ ನಾರ್ತ್ ಈಸ್ಟರ್ಲಿ ವಿಂಡ್ಸ್. ನಾನು ನಿಮಗೆ ಕಳೆದ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ವಿಂಡ್ ಯಾವ ರೀತಿ ದಿಕ್ಕುಗಳು ನೋಡ್ರಿ, ಈಗಿಲ್ಲಿದೆ ನಿಮಗೆ ಅಲ್ವಾ, ಪರ್ಮನೆಂಟ್ ವಿಂಡ್ಸ್ ಗಳು ಅಂತ ಕರಿತೀವಿ, ಪರ್ಮನೆಂಟ್ ವಿಂಡ್ಸ್ ಗಳು. ಇಲ್ಲಿ ಏನಾಗ್ತಿರುತ್ತೆ, ಇಂಟರ್ ಟ್ರೋಪಿಕಲ್ ಕನ್ವರ್ಜನ್ ಝೋನ್. ಇಲ್ಲಿ ನಿಮಗೆ ಲೋ ಪ್ರೆಷರ್ ಇರುತ್ತೆ, ಬಿಕಾಸ್ ಜಾಸ್ತಿ ಬಿಸಿಲಿರುತ್ತೆ, ಅದರಿಂದ ಹೆವಿ ಈ ರೀತಿ ಎವೋಪರೇಟ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕಡಿಮೆ ಒತ್ತಡ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮೇಲಕ್ಕೆ ಹೋದಾಗ ಆಟೋಮೆಟಿಕ್ ಈ ರೀತಿ ಗಾಳಿ ಇಳಿಯುತ್ತೆ ಕೆಳಗಡೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತಿದೆ, ಇದು ಮಾತ್ರ ಡಿಸ್ಕಸ್ ಮಾಡೋಣ. ನಿಮಗೆ ಇಲ್ಲಿ ಎರಡು ಗೊತ್ತಾಗಿದೆ ಆಲ್ರೆಡಿ, ನಿಮಗೆ 11th ಅಲ್ಲಿ ಇನ್ನೂ ಡಿಸ್ಕಸ್ ಮಾಡ್ಕೋತೀನಿ. ಭಾರತ ಎಲ್ಲಿದೆ ಅಂದ್ರೆ ಇಲ್ಲಿದೆ ಭಾರತದಲ್ಲಿ ನೋಡ್ರಿ. ಇಲ್ಲಿ ಈ ಒಂದು ಈ ಕಡೆ ನಿಮಗೆ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಈ ಕಡೆ ಮಿಡ್ಲಲ್ಲಿ. ಹೇಗೆ ಈ ಒಂದು ಮಾರುತಗಳು ಬೀಸ್ತಾವೆ, ಪರ್ಮನೆಂಟ್ ವಿಂಡ್ಸ್ ಗಳು ಅಂತಂದ್ರೆ ನೋಡ್ರಿ, ಇಲ್ಲಿ ನಿಮಗೆ ದಿಕ್ಕುಗಳನ್ನ ಕೊಟ್ಟಿದ್ದೀನಿ. ಯಾಕೆ ಈ ದಿಕ್ಕುಗಳು ಅಂತ ನಿಮಗೆ ಹೇಳ್ತೀನಿ. ಕೊರಿಯಲಿಸ್ ಫೋರ್ಸ್ ಮತ್ತು ಫೆರಲ್ಸ್ ಲಾ ಅಂತ ಬರುತ್ತೆ, ಅದರ ಮುಖಾಂತರವಾಗಿ ನಾವು ಈ ದಿಕ್ಕುಗಳನ್ನ ಹೇಳ್ತಾ ಹೋಗ್ತೇವೆ. ಓಕೆ, ನಿಮಗೆ ಗೊತ್ತಿರಬೇಕು ಭಾರತ ಎಲ್ಲಿದೆ ಅಂದರೆ. ಈಗ ಅದರ ಪ್ರಕಾರವಾಗಿ ನಾವು ನೋಡ್ತಾ ಹೋದ್ರೆ ಈ ನಿಮಗೆ ದಿಕ್ಕುಗಳು ಗೊತ್ತಾಗಿದೆ ಏಕೆ ಅಂತ ನಿಮಗೆ ಹೇಳ್ತೀನಿ. ಯಾಕೆ ಈ ದಿಕ್ಕು ಈ ದಿಕ್ಕಿನಿಂದ ಬಂದಿದ್ದಾಳೆ ಭಾರತ, ನಿಮಗೆ ಗೊತ್ತಿರಬೇಕು ಇಲ್ಲಿದೆ ಭಾರತ. ಭಾರತ ಎಲ್ಲಿದೆ, ಇಲ್ಲಿ ಲೋ ಪ್ರೆಷರ್ ಏರಿಯಾ, ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್, ಐಟಿ ಸೀಸನ್ ಅಂತ ಕರಿತೀವಿ. ಫಸ್ಟ್ ಇಂಡಿಯಾ ಲೈಸ್ ಇನ್ ದ ರೀಜನ್ ಆಫ್ ನಾರ್ತ್ ವೆಸ್ಟರ್ಲಿ, ಸಾರಿ ನಾರ್ತ್ ಈಸ್ಟರ್ಲಿ ವಿಂಡ್ಸ್. ನಾರ್ತ್ ಈಸ್ಟರ್ಲಿ ಈಶಾನ್ಯ ವಿಂಡ್ಸ್ ಗಳನ್ನ ಇಲ್ಲಿ ನಾವು ಕಾಣಬಹುದು. ಈಶಾನ್ಯ ನೋಡಿ, ಈಶಾನ್ಯದಿಂದ ಬರುವಂತ ವಿಂಡ್ಸ್ ಗಳನ್ನ ನಾವು ಕಾಣಬಹುದು ಭಾರತದಲ್ಲಿ ಅಲ್ವಾ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುತ್ತಾ ಹೋದರೆ, ದೀಸ್ ವಿಂಡ್ಸ್ ಒರಿಜಿನೇಟ್ ಫ್ರಮ್ ದ ಸಬ್ ಟ್ರೋಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಆಫ್ ದಿ ನಾರ್ದರ್ನ್ ಎಮಿಸ್ಪಿಯರ್. ಈ ಬೆಲ್ಟ್ಸ್ ಗಳು ಭಾರತ ನೋಡ್ರಿ ಇಲ್ಲಿದೆ, ಭಾರತ ನೋಡ್ರಿ ಇಲ್ಲಿದೆ. ಈ ಬೆಲ್ಟ್ಸ್ ಗಳು ಇಲ್ಲಿಂದ ಒರಿಜಿನೇಟ್ ಆಗುತ್ತೆ, ನಾರ್ಮಲ್ ಆಗಿ ಸ್ವಲ್ಪ ಇಲ್ಲಿಂದ ಒರಿಜಿನೇಟ್ ಆಗುತ್ತೆ. ಓಕೆ, ಅಲ್ಲಿ ಒರಿಜಿನೇಟ್ ಆದಾಗ ನಮಗೆ ಅಲ್ಲಿಂದ ಬರುವಂತಹ ಗಾಳಿ ಏನಿದೆ ನಮಗೆ ಗೊತ್ತಿರಬೇಕು. ಮಳೆ ಬರಬೇಕಾದ್ರೆ ಅಲ್ಲಿಂದ ಬರುವಂತಹ ಗಾಳಿ ಮಾಯಶ್ಚರ್ ಅನ್ನ, ನೀರಾವಿಯನ್ನ ಒತ್ತು ತಂದಿರಬೇಕು. ಆ ಒತ್ತು ತಂದಿರುವಂತಹ ನೀರಾವಿ ಬಂದು ಅಡೆಯನ ಅಥವಾ ಈ ರೀತಿಯಾಗಿ ಒಂದು ಪರ್ವತ ಇದೆ ಅದಕ್ಕೆ ಅದು ತಡೆದು ಮೇಲಕ್ಕೆ ಹೋಗಿ ಅದು ಮೋಡಗಳನ್ನ ಫಾರ್ಮೇಷನ್ ಮಾಡಿಕೊಂಡು ಮಳೆಯನ್ನು ತರಿಸ್ಬೋದು. ನಾರ್ಮಲ್ ಆಗಿ ಗಾಳಿ ಬಂದ್ರೆ ಉಪಯೋಗ ಇಲ್ಲ, ಅದರಲ್ಲಿ ಮಾಯಶ್ಚರ್ ಇರಬೇಕು. ಆದರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಫುಡ್ ಕೂಡ ನಿಮಗೆ ಚೀನಾ ಕಾಣ್ತೀರಾ, ತಿಬೆಟ್ ಇಲ್ಲೆಲ್ಲ ಕಾಣ್ತೀರಾ. ಅದರಿಂದ ಇಲ್ಲಿ ಭೂಮಿಯಿಂದ ಬಂದಂತಹ ಗಾಳಿ, ಲ್ಯಾಂಡ್ ನಿಂದ ಹುಟ್ಟಿಕೊಂಡಂತ ಗಾಳಿ ಇದು. ಅದರಿಂದ ಅದು ತನ್ನ ಜೊತೆಗೆ ಮಾಯಶ್ಚರ್ ಅನ್ನ, ನೀರಾವಿಯನ್ನ ತಂದಿರೋಂಗಿಲ್ಲ. ಅದರಿಂದ ಅದು ಮಳೆ ಸುರಿಸೋಂಗಿಲ್ಲ, ಸುಮ್ಮನೆ ಬರುತ್ತೆ ಗಾಳಿ ಅಷ್ಟೇ, ಮಳೆ ಸುರಿಸೋಂಗಿಲ್ಲ ಗಾಳಿ ಅದು. ಅದು ನೀರಾವಿ ಎಲ್ಲಿಂದ ಬರಬೇಕಲ್ವಾ, ಅದು ಹುಟ್ಟುವುದನ್ ಲ್ಯಾಂಡ್ ಇಂದ, ನೀರಾವಿಯೇ ಸಿಗೋಂಗಿಲ್ಲ. ಅದರಿಂದ ನಿಮಗೆ ಭಾರತಕ್ಕೆ ಈ ರಿಯಲ್ ಆಗಿರುವಂತಹ ಈ ಒಂದು ಮಾರುತಗಳಿಂದ ನಮಗೆ ಬರುವುದಿಲ್ಲ, ಮಳೆ ಬರುವುದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು, ಬರುವುದಿಲ್ಲ ಅಂತ ನಿಮಗೆ ಹೇಳ್ತಿದ್ದಾರೆ. ಓಕೆ, ದೆ ಬ್ಲೋ ಸೌತ್ ವರ್ಡ್ಸ್ ಗೆಟ್ ಡಿಫ್ಲೆಕ್ಟೆಡ್ ಟು ದ ರೈಟ್ ಡ್ಯೂ ಟು ದ ಕೊರಿಯಾಲಿಸ್ ಫೋರ್ಸ್ ಅಂಡ್ ಮೂವ್ ಟುವರ್ಡ್ಸ್ ದ ಈಕ್ವಟೋರಿಯಲ್ ಲೋ ಪ್ರೆಷರ್ ಏರಿಯಾ. ಡಿಸ್ಕಸ್ ಮಾಡ್ಬಿಡ್ತೀನಿ ನೋಡ್ರಿ. ಇಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿಂದ ಬರುವಂತಹ ಗಾಳಿ ನಾರ್ಮಲ್ ಆಗಿರ್ಬೇಕು. ನಾರ್ಮಲ್ ನೋಡ್ರಿ, ಸೂರ್ಯ ಇಲ್ಲಿದೆ ಅಂದ್ಕೊಳ್ಳಿ, ಸೂರ್ಯ ಇಲ್ಲಿದ್ರೆ ಈ ರೀತಿ ಇರುತ್ತೆ ವಿಂಡ್ ಸಿಸ್ಟಮ್. ಈ ಒಂದು ಎಂಟೈರ್ ಭೂಮಿದು ವಿಂಡ್ ಸಿಸ್ಟಮ್ ಇರುತ್ತೆ. ಸೂರ್ಯ ಇಲ್ಲಿದ್ರೆ ಇಲ್ಲಿ ಜಾಸ್ತಿ ಬಿಸಿಲು ಇರುತ್ತೆ, ಆಟೋಮೆಟಿಕ್ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಹೆಚ್ಚು ಆವಿ ಎಲ್ಲವೂ ಕೂಡ ಮೇಲಕ್ಕೆ ಹೋಗುತ್ತೆ, ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆಗುತ್ತೆ. ನಂತರ ಇಲ್ಲಿ ಅತ್ಯಧಿಕ ಒತ್ತಡ ಪ್ರದೇಶ ಕ್ರಿಯೇಟ್ ಆಗುತ್ತೆ. ಓಕೆನಾ, ಇಷ್ಟೇ ಅರ್ಥ ಮಾಡ್ಕೊಡ್ರಿ. ನಂತರ ಈಗ ನಿಮಗೆ ಗೊತ್ತಿರಬೇಕು ಗಾಳಿ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆಗಿದೆ, ಇಲ್ಲಿ ಅತ್ಯಧಿಕ ಒತ್ತಡ ಪ್ರದೇಶ ಕ್ರಿಯೇಟ್ ಆಗಿದೆ. ಇಲ್ಲಿ ಈಗ ಏನಾಗುತ್ತೆ, ಅತ್ಯಧಿಕ ಒತ್ತಡದ ಪ್ರದೇಶ ಕಡೆಯಿಂದ ಕಡಿಮೆ ಒತ್ತಡದ ಪ್ರದೇಶ ಕಡೆಗೆ ಈಗ ಗಾಳಿ ಬೀಸಬೇಕು. ಅಂದ್ರೆ ಇಲ್ಲಿ ಹೈ ಪ್ರೆಷರ್ ನೋಡ್ರಿ, ಹೆಚ್ ಇದೆ ಹೈ ಪ್ರೆಷರ್, ಇಲ್ಲಿ ಲೋ ಎಲ್ಲಿದೆ ಲೋ ಪ್ರೆಷರ್, ಈ ಕಡೆಯಿಂದ ಈ ಕಡೆ ಗಾಳಿ ಬೀಸಬೇಕಾಗುತ್ತೆ. ಈ ರೀತಿಯಾಗಿ ಬೀಸಬೇಕು, ನಾರ್ಮಲ್ ಆಗಿ ನಾವು ಅನ್ಕೊಂಡ್ರದ್ದು ಈ ರೀತಿ ಬೀಸ್ಬೇಕು ಅನ್ಕೋತೀವಿ. ಆದರೆ ಈ ರೀತಿ ಆಗಿಲ್ಲ ನೋಡ್ರಿ. ಇಲ್ಲಿ ನಿಮಗೆ ನೋಡ್ರಿ, ನಾರ್ದನ ಮೇಸ್ಪರಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇಲ್ಲಿ ಈ ಒಂದು ಗಾಳಿಯ ದಿಕ್ಕು ಬಲಭಾಗಕ್ಕೆ ಬಾಗಿದೆ. ಯಾಕೆ ಬಲಭಾಗಕ್ಕೆ ಬಾಗಿದೆ ನೋಡ್ರಿ, ಇಲ್ಲಿ ನೋಡ್ರಿ ಬಲಭಾಗಕ್ಕೆ ಬಾಗಿದೆ. ಸದರ್ನ ಮೇಸ್ಪರ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಗಾಳಿಯ ದಿಕ್ಕು ಎಡಭಾಗಕ್ಕೆ ಬಾಗಿದೆ, ವೈ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಯಾಕೆ ಇದು ಎಡಭಾಗಕ್ಕೆ ತಿರುಗಿದೆ ಅಂತ ನಿಮಗೆ ಅಬ್ಸರ್ವ್ ಮಾಡ್ತೀನಿ, ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ನಮಗೆ ಗೊತ್ತಿರಬೇಕು ಅತ್ಯಧಿಕ ಒತ್ತಡ ಪ್ರದೇಶ ಇಲ್ಲಿದೆ, ಇದು ಲೋ ಪ್ರೆಷರ್ ಏರಿಯಾ. ನಮಗೆ ನಾರ್ಮಲ್ ಆಗಿ ವಿಂಡ್ ಈ ರೀತಿ ಬರಬೇಕು, ಆದ್ರೆ ವಿಂಡ್ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ,
ಡಿಫ್ಲೆಕ್ಟ್ ಆಗಿ ವಿಂಡ್ ಬರ್ತಾ ಇದೆ. ಯಾಕೆ ಈ ರೀತಿ ಡಿಫ್ಲೆಕ್ಟ್ ಆಯಿತು ಅಂತ ನಾವು ನೋಡುವುದಾದರೆ, ನೋಡ್ರಿ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ತನ್ನ ಬಲಭಾಗಕ್ಕೆ ಅದು ಡಿಫ್ಲೆಕ್ಟ್ ಆಗಿದೆ, ತನ್ನ ಬಲಭಾಗಕ್ಕೆ ಡಿಫ್ಲೆಕ್ಟ್ ಆಗಿದೆ. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ದಕ್ಷಿಣ ಗೋಳದಲ್ಲಿ ತನ್ನ ಎಡಭಾಗಕ್ಕೆ ಅದು ಡಿಫ್ಲೆಕ್ಟ್ ಆಗಿದೆ, ವಾಲ್ ಇದೆ ಅಂತ ಕರಿತೀವಿ ಆ ವಿಂಡು, ಪರ್ಮನೆಂಟ್ ವಿಂಡ್ಸ್ ಗಳು, ನಿರಂತರ ಮಾರ್ಗಗಳು ಅಂತ ಕರಿತೀವಿ. ತನ್ನ ಬಲಭಾಗಕ್ಕೆ ಇಲ್ಲಿ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ವಾಲ್ ಇದ್ರೆ, ಎಡಭಾಗಕ್ಕೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಾಲ್ ಇರುವಂತಹದ್ದು. ಇದನ್ನ ನಾವು ಯಾವ ರೀತಿ ಹೇಳ್ತೀವಿ ಅಂದ್ರೆ ಕೋರಿಯಾಲಿಸ್ ಎಫೆಕ್ಟ್ ಅಂತ ಕರಿತೀವಿ. ಕೋರಿಯಾಲಿಸ್ ಎಫೆಕ್ಟ್ ಅಂದ್ರೆ ಏನು ಅಂತಂದ್ರೆ, ನೋಡ್ರಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ ಅಲ್ವಾ. ಜಸ್ಟ್ ಅಬ್ಸರ್ವ್ ದಿಸ್, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ. ಈಗ ಯಾವುದೋ ಒಂದು ವಸ್ತುವನ್ನ ನಾರ್ಮಲ್ ಆಗಿ ನೋಡಿದಾಗ, ಯಾವುದೋ ಒಂದು ವಸ್ತುವನ್ನ ಬಿಟ್ಟಾಗ, ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಬಸ್ಸಲ್ಲಿ ಹೋಗ್ತಾ ಇರ್ತೀರ ಅಂದ್ರೆ ಜಸ್ಟ್ ಇಂಗ್ ದಟ್ ಈ ರೀತಿಗೆ ಬಸ್ ಅನ್ಕೊಳ್ಳಿದ್ರೆ ಮೂವ್ ಆಗ್ತದೆ, ಬಸ್ ತರ ಮೂವ್ ಆಗ್ತಿದೆ. ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಬಿಟ್ಟಾಗ ಅದು ನೀವು ಹಾಕಿದ ತಕ್ಷಣ ಬಸ್ಸಲ್ಲಿ ಜೋರ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ವಸ್ತು ಇಂಗಡಿಗೆ ಹೋಗಿ ಬೀಳುತ್ತೆ, ಇಂಗಡಿಗೆ ಹೋಗಿ ಬೀಳುತ್ತೆ ಅಲ್ವಾ. ಈ ಬಸ್ಸಲ್ಲಿ ಹೋಗ್ತಾ ಇದ್ರೆ ಇಂಗಡಿಗೆ ಹೋಗಿ ಬೀಳುತ್ತೆ, ಇಂಗಡಿಗೆ ಹೋಗಿ ಅದು ಬೀಳುವಂಥದ್ದು. ಅಥವಾ ನಿಮಗೆ ಬೇಡ, ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಿಮಗೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆ ಒಂದು ಎಕ್ಸಾಂಪಲ್ ಬೇಡ, ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ನಿಮಗೆ ಫಸ್ಟ್ ಅಬ್ಸರ್ವ್ ಮಾಡಿರಲಿ. ಉತ್ತರ ಗೋಳದಲ್ಲಿ ಆ ಒಂದು ವಿಂಡ್ ಗಾಳಿಯು, ಗಾಳಿ ಅಂದ್ರೆ ಗೊತ್ತಿರಬೇಕು, ಅತ್ಯಧಿಕ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಬೀಸುವಂತಹದ್ದು. ನಾರ್ದನ್ ಮೈಸೂರ್ ಅಲ್ಲಿ ಈ ಒಂದು ವಿಂಡ್ ಈ ರೀತಿ ಬರಬೇಕಿತ್ತು ನಾರ್ಮಲ್ ಆಗಿ, ಆದರೆ ತನ್ನ ಬಲಭಾಗಕ್ಕೆ ವಾಲ್ತಾ ಇದೆ, ತನ್ನ ಬಲಭಾಗಕ್ಕೆ ವಾಲ್ತಾ ಇದೆ, ತನ್ನ ಬಲಭಾಗಕ್ಕೆ ವಾಲ್ತಾ ಇದೆ, ಬಲಭಾಗಕ್ಕೆ ವಾಲುತ್ತೆ. ಯಾಕೆ ಇಲ್ಲಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಎಡಭಾಗಕ್ಕೆ ವಾಲ್ತಾ ಇದೆ? ಯಾಕೆ ಅಂದ್ರೆ ನಾವು ಇದನ್ನ ಕೋರಿಯಾಲಿಸ್ ಪರಿಣಾಮ ಅಂತ ಕರಿತೀವಿ. ಓಕೆ, ಭೂಮಿಯ ರೊಟೇಷನ್ ದೈನಂದಿನ ಚಲನೆಯಿಂದ ಆಗುವಂತಹ ಪರಿಣಾಮದ ಮುಖಾಂತರವಾಗಿ ಈ ರೀತಿ ಡಿಫ್ಲೆಕ್ಷನ್ ಆಗುತ್ತೆ. ಯಾಕೆ ಅಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ಭೂಮಿ ತಿರುಗ್ತಾ ಇದೆ ಈ ರೀತಿಗೆ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ. ತಿರುಗುವಾಗ ನಿಮಗೆ ಗೊತ್ತಿರಬೇಕು ಈಕ್ವಟೋರಿಯಲ್ ರೀಜನ್, ಸಮಭಾಜಕೃತ ಪ್ರದೇಶ, ಟ್ರೋಪಿಕ್ ಆಫ್ ಕ್ಯಾನ್ಸರ್, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಹಿಂಗೆ ಮೇಲಕ್ಕೆ ಹೋದಾಗೆ, ಮೇಲಕ್ಕೆ ಹೋದಾಗೆ ಸ್ಪೀಡ್ ಏನಾಗಬೇಕು, ಇಲ್ಲಿ ಜಾಸ್ತಿ ಏರಿಯಾ ನೋಡ್ರಿ, ಜಾಸ್ತಿ ನಿಮಗೆ ಲೆಂತ್ ಇರೋದ್ರಿಂದ, ಏರಿಯಾ ಇದ್ರ ಕಡೆ ಇರೋದ್ರಿಂದ, ಲೆಂತ್ ಇರೋದ್ರಿಂದ ನಿಮಗೆ ಇಲ್ಲಿ ಸ್ಪೀಡ್ ಆಗಿ ತಿರುಗ್ತಾ ಇರುತ್ತೆ. ಸೇಮ್ ನೋಡ್ರಿ, ಸೇಮ್ ಆದ್ರೆ ನೋಡ್ರಿ, ಇದು ಸೇಮ್ ಗಂಟೆಯಲ್ಲಿ, 24 ಗಂಟೆಯಲ್ಲಿ ಜಾಸ್ತಿ ದೂರ ಕ್ರಮಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಇಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜೀರೋ ಇರುತ್ತೆ ಸ್ಪೀಡ್ ಅಲ್ವಾ. ಜಸ್ಟ್ ನೋಡ್ರಿ, ಎಲ್ಲಿ ಜಸ್ಟ್ ಥಿಂಕ್ ಮಾಡ್ರಿ, ಒಂದು ಒಂದು ಬೇಕಾದ್ರೆ ಒಂದು ಕಡ್ಡಿ ಕಡ್ಡಿ ಇಟ್ಟು ಅಥವಾ ಒಂದು ಕೊಲೆ ಇಟ್ಟು ನೋಡಿದಾಗ ಎಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಜಸ್ಟ್ ತಿರುಗಿಸೋಕೆ ಸ್ಟಾರ್ಟ್ ಮಾಡಿ ಅದನ್ನ. ಎಲ್ಲಿ ಸ್ಪೀಡ್ ಜಾಸ್ತಿ ಆಗ್ತಂದ್ರೆ ಇಲ್ಲಿ ಎಲ್ಲಿ ಉಬ್ಬಿದೆಯಲ್ವಾ, ಅಲ್ಲಿ ಅತ್ಯಂತ ಸ್ಪೀಡ್ ಜಾಸ್ತಿ ರೆಕಾರ್ಡ್ ಆಗುತ್ತೆ ನಿಮಗೆ. ನೋಡ್ರಿ, ಭೂಮಿಯ ವೇಗ ಸಮಭಾಜಕೃತ ಪ್ರದೇಶದಲ್ಲಿ ನಿಮಗೆ 1650 ಕಿಲೋಮೀಟರ್ ಪರ್ ಅವರ್ ವರೆಗೂ ನಿಮಗೆ ಹೋಗುವಂಥದ್ದು ಸ್ಪೀಡ್ ತಿರುಗುತ್ತೆ. ಇಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ 1250, 1275, 835 ಸ್ಪೀಡ್ ಕಡೆ ಹೋಗ್ತಾ ಹೋಗ್ತದೆ. ಇಲ್ಲಿ ನಿಮಗೆ ಜೀರೋ ಸ್ಪೀಡ್ ಇರುತ್ತೆ, ಜೀರೋ ಸ್ಪೀಡ್ ಇರುತ್ತೆ. ಅಂದರೆ ನಿಮಗೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ತುಂಬಾನೇ ಸ್ಪೀಡ್ ಇದೆ, ಸಮಭಾಜಕೃತ ಪ್ರದೇಶದಲ್ಲಿ ತುಂಬಾನೇ ಸ್ಪೀಡ್ ಇದೆ. ಮೇಲಕ್ಕೆ ಹೋದಾಗೆ ನಮಗೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲಿ ಜೀರೋ ಇರುತ್ತೆ ಸ್ಪೀಡು. ಅಲ್ವಾ ನೋಡ್ರಿ, ಇದು ನೋಡ್ರಿ ಸೇಮ್ 24 ಅವರ್ ಅಲ್ಲಿ ಇಷ್ಟೇ ಕ್ರಮಿಸಬೇಕಿದೆ. ಇಲ್ಲಿ ನೋಡಿದಾಗ ಇಷ್ಟೇ ಕ್ರಮಿಸುತ್ತೆ, ಇದು 24 ಅವರ್ಲ್ಲೇ ಕ್ರಮಿಸುತ್ತೆ, ಇಷ್ಟೇ ಕ್ರಮಿಸುತ್ತೆ, ಇಷ್ಟೇ ಕ್ರಮಿಸುತ್ತೆ. ಬಟ್ ಇದ್ರು ಜಾಸ್ತಿ ಲೆಂತ್ ಅನ್ನ ಕ್ರಮಿಸುತ್ತೆ ಅನ್ನೋದು, ಅದರಿಂದ ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಅಲ್ವಾ. ಇವನು ಎಕ್ಸಾಂಪಲ್ ಇದು, ಇವನ್ ಜಾಸ್ತಿ ದೂರವನ್ನ ಸೇಮ್ ನೋಡ್ರಿ, ಈಗ ಎಕ್ಸಾಂಪಲ್ ಇವನು 800 ಮೀಟರ್ ಓಟವನ್ನ 6 ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದಾನೆ. ಇವನು ಸೇಮ್ 6 ನಿಮಿಷಕ್ಕೆ ಇವನು ಏನ್ ಮಾಡಿದಾನೆ, 400 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಿದಾನೆ. ಇವನು ಸೇಮ್ ನಿಮಿಷಕ್ಕೆ 200 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಿದಾನೆ. ಇವನು ಸೇಮ್ ನಿಮಿಷಕ್ಕೆ 100 ಮೀಟರ್ ಓಟವನ್ನು ಕಂಪ್ಲೀಟ್, ಹಿಂಗೆ ಹಿಂಗೆ ಮೇಲಕ್ಕೆ ಹೋದಾಗೆ ಟೈಮ್ ಮಾತ್ರ, ಸಮಯ ಮಾತ್ರ ಸೇಮ್, ಆದ್ರೆ ಕಿಲೋಮೀಟರ್ ಮಾತ್ರ ಡಿಫ್ರೆನ್ಸ್ ಇದೆ ನೋಡ್ರಿ, ತುಂಬಾನೇ ಕಡಿಮೆ ಇದೆ ಅಲ್ವಾ. ಆದ್ರಿಂದ ಈ ರೀತಿಯಾಗಿ ನಾವು ಕರಿತಾ ಹೋಗ್ತೇವೆ. ಅದರಿಂದ ಸ್ಪೀಡ್, ಇವನ್ ಸ್ಪೀಡ್ ಜಾಸ್ತಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ ಇಲ್ಲಿ. ಈಗ ಆ ಸ್ಪೀಡು ಯಾಕೆ ನಾನು ಸ್ಪೀಡ್ ಅನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇಲ್ಲಿ ಸ್ಪೀಡ್ ತುಂಬಾನೇ ಜಾಸ್ತಿ ಇದೆ, ಸ್ಪೀಡ್ ತುಂಬಾನೇ ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ, ಸ್ಪೀಡ್ ನಿಮಗೆ ಗೊತ್ತಾಗಬೇಕಿದೆ. ಈಗ ಕೋರಿಯಲಿಸ್ ಪರಿಣಾಮವನ್ನು ಹೇಳ್ತಾ ನಿಮಗೆ, ಕೋರಿಯಲಿಸ್ ಪರಿಣಾಮ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕೊರಿಯಲಿಸ್ ಪರಿಣಾಮ, ಈಗ ನಾರ್ದನ್ ಹೆಮಿಸ್ಫಿಯರ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಫಸ್ಟ್, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬೇರೆದಕ್ಕೆಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಈಗ ಎಕ್ಸಾಂಪಲ್ ಇದು 0 ಡಿಗ್ರಿ, ಇದು ನಿಮಗೆ ಮೇಲಕ್ಕೆ ಹೋದಾಗೆ 23 ಅಂತ ಇಟ್ಕೊಳ್ಳಿ, 23 ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಸ್ವಲ್ಪ ಅದು ಮೇಲೆ ಇಟ್ಕೊಳ್ಳಿ, ತೊಂದರೆ ಇಲ್ಲ, ಒಂದು 30 ಅವರೇ 13 ಇಟ್ಕೊಂಡ್ಬಿಟ್ಟು ತೊಂದರೆ ಇಲ್ಲ. ಈಗ ಇಲ್ಲಿ ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತಾ ಇಲ್ಲಿ ಜಾಸ್ತಿ ಇರುತ್ತಾ? ಓಕೆ, ಇಲ್ಲಿ ಜಾಸ್ತಿ ಇರುತ್ತೆ ಸ್ಪೀಡು, ಇದ್ರದ್ದು ಸ್ಪೀಡು ಭೂಮಿ ವೇಗ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಮೇಲಕ್ಕೆ ಹೋದಾಗೆ ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಇಲ್ಲಿ ಬಿಕಾಸ್ ಇಲ್ಲಿ 0 ಡಿಗ್ರಿ ಇರೋದು, ಮೇಲಕ್ಕೆ ಹೋದಾಗೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಜಸ್ಟ್ ಥಿಂಕ್ ದಟ್ ಇಲ್ಲಿ
ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ನಾರ್ಮಲ್ ಆಗಿ ಏನಾಗಬೇಕು, ಇಲ್ಲಿ 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 ಜಸ್ಟ್ ಇಲ್ಲಿಂದ ಏನಾದ್ರು ನಾವು ಕಳಿಸ್ಬೇಕಾದ್ರೆ ಈ ರೀತಿ ಹೋಗ್ಬೇಕು, ನಾರ್ಮಲ್ ಸ್ಟ್ರೈಟ್ ಹೋಗ ಸ್ಟ್ರೈಟ್ ಕಳಿಸ್ಬೇಕಿತ್ತು. ಎಕ್ಸಾಂಪಲ್ ನಾವು ಪಾಕಿಸ್ತಾನಕ್ಕೆ ಇಲ್ಲಿಂದ ಯಾವುದೋ ಒಂದು ಮಿಸೈಲ್ ಅನ್ನು ನಾವು ಆರ್ಬಿಡಬೇಕು, ಇಲ್ಲಿಂದ ನಾವು ಮಿಸೈಲ್ ಅನ್ನ ಪಾಕಿಸ್ತಾನಕ್ಕೆ ಕೊಡಬೇಕು. ಪಾಕಿಸ್ತಾನ ಕೊಡಬೇಕಾದ್ರೆ ನಾವೇನ್ ಮಾಡಿದ್ರೆ, ಇಲ್ಲಿಂದ ಡೈರೆಕ್ಟ್ ಸ್ಟ್ರೈಟ್ ಇಟ್ ಪಾಕಿಸ್ತಾನಕ್ಕೆ ಹೊಡೆದ್ರೆ ಅದು ಪಾಕಿಸ್ತಾನಕ್ಕೆ ಹೋಗಲ್ಲ, ಪಾಕಿಸ್ತಾನಕ್ಕೆ ಹೋಗಲ್ಲ, ಅದು ಇಲ್ಲೆಲ್ಲ ಬಂದು ಇಂಡಿಯಾಗೆ ಬಂದ್ಬಿಡುತ್ತೆ. ಅದು ತುಂಬಾ ಹುಷಾರಾಗಿರಬೇಕು, ಇಲ್ಲಿ ನಿಮ್ಗೆ ಅನ್ಸುತ್ತೆ ಡೈರೆಕ್ಷನ್ ಈ ಕಡೆ ಅಂತ ಅನ್ಸುತ್ತೆ, ಆದರೆ ಆ ಮಿಸೈಲ್ ಪಾಕಿಸ್ತಾನಕ್ಕೆ ಹೋಗಲ್ಲ, ಇಲ್ಲೆಲ್ಲ ಬಂದು ನಿಮ್ಗೆ ಈ ಏರಿಯಾದಲ್ಲೇ ಎಲ್ಲ ಹೊಡೆದ್ಬಿಡುತ್ತದೆ. ಅದರಿಂದ ತುಂಬಾ ಹುಷಾರಾಗಿರಬೇಕು. ಅದನ್ನ ಈ ಒಂದು ರೊಟೇಷನ್ ಗೊತ್ತಿದ್ರೆ ಮಾತ್ರ ನಿಮಗೆ ಆ ಮಿಸೈಲ್ ಗಳಾಗಿರ್ಬೋದು ರಾಕೆಟ್ ಗಳನ್ನ ಉಡಾವಣೆ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಓಕೆ, ಪಾಕಿಸ್ತಾನಕ್ಕೆ ಹೋಗಲ್ಲ, ಅದು ಭಾರತಕ್ಕೆ ಬಂದ್ಬಿಡುತ್ತೆ. ಅದರಿಂದ ಇದನ್ನ ಅರ್ಥ ಮಾಡ್ಕೋಬೇಕು, ಏನಪ್ಪಾ ಕೊರಿಯನ್ ಪರಿಣಾಮ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಅರ್ಥ ಏನು ಅಂತಂದ್ರೆ, ಈಗ ಇಲ್ಲಿ ಸ್ಪೀಡ್ ನೋಡೋಣ, ಇಲ್ಲಿ ತುಂಬಾನೇ ಸ್ಪೀಡ್ ಇರುತ್ತೆ, ಇಲ್ಲಿ ಕಡಿಮೆ ಸ್ಪೀಡ್ ಇರುತ್ತೆ ಆಸ್ ಕಂಪೇರ್ ಟು ಇಲ್ಲಿ ಕಂಪೇರ್ ಮಾಡಿದಾಗ. ಈಗ ಇಲ್ಲಿಂದ ಒಂದು ಜಸ್ಟ್ ಯಾವ ಏನೋ ಒಂದು ಅನ್ಕೋಣ, ಥಿಂಕ್ ದಟ್ ಒಂದು ಕಲ್ಲನ್ನ ಎಸೆದಾಗ ಅನ್ಕೊಡಿ, ಒಂದು ಜಸ್ಟ್ ಒಂದು ಕಲ್ಲಿಗೆ ಕಲ್ಲಿಗೆ ಕೊಟ್ಬಿಡೋಣ, ಕಲ್ಲನ್ನ ಎಸೆದಾಗ, ಈಗ ಎಕ್ಸಾಂಪಲ್ ಒಂದು ಕಲ್ಲನ್ನ ನಾವು ಹಿಂಗೆ ಎಸೆದಾಗ ಆ ಕಲ್ಲು ಸ್ಟ್ರೈಟ್ ಆಗಿ ಹೋಗಲ್ಲ, ಅದು ಬಲಭಾಗಕ್ಕೆ ವಾಲುತ್ತೆ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ, ಜಸ್ಟ್ ಥಿಂಕ್ ಮಾಡಿ, ಯಾಕೆ ಬಲಭಾಗ ನಾವು ಸ್ಟ್ರೈಟ್ ಆಗಿ ಹೊಡೆದ್ರು ಕೂಡ ಸ್ಟ್ರೈಟ್ ಆಗಿ ಎಸೆದ್ರು ಕೂಡ ಅದು ಸ್ಟ್ರೈಟ್ ಆಗಿ ಹೋಗಂಗಿಲ್ಲ, ಬಲಭಾಗ ತಿರುಗಿ ಬಲಭಾಗಕ್ಕೆ ಹೋಗುತ್ತೆ. ಯಾಕಪ್ಪ ಅಂದ್ರೆ ನೀವು ಸಮಭಾಜಕೃತ ಪ್ರದೇಶದಲ್ಲಿ ನಿಂತಿದ್ದೀರಾ, ಇಲ್ಲಿ ನಿಂತಿದ್ದೀರಾ, ಇಲ್ಲಿ ಏನ್ ಸ್ಪೀಡ್ ಇದೀರಾ, ಸ್ಪೀಡ್ ತಿರುತ್ತಿದೆಯಲ್ಲ ಭೂಮಿ, ಆ ವೇಗವು ಕೂಡ ನಿನಗೆ ಆಡ್ ಆಗುತ್ತೆ, ಆ ವೇಗವು ಕೂಡ ನೀವು ಎಸೆಯುವಂತ ಕಲ್ಲಿಗೆ ಆಡ್ ಆಗಿರುತ್ತೆ. ಆ ವೇಗ ಆಡ್ ಆಗ್ಬಿಟ್ಟು ನಿಮಗೆ ಮುಂದಕ್ಕೆ ಹೋಗ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೋಗಿ ಇಲ್ಲಿಗೆ ಅದು ತಲುಪುತ್ತೆ. ನಿಮ್ಮ ವೇಗವು ಇಲ್ಲಿರುವಂತಹ ವೇಗ, ಭೂಮಿಯ ವೇಗ ಏನಿದೆ ಆ ವೇಗ ಆಡ್ ಆಗುತ್ತೆ. ಆ ವೇಗ ಆಡ್ ಆಗೋದ್ರಿಂದ ನಿಮಗೆ ಆ ವೇಗ ಆಡ್ ಆಗೋದ್ರಿಂದ ಇಲ್ಲಿಗೆ ಹೋಗಿ ತಲುಪುತ್ತೆ. ಓಕೆ, ಇದು ನಿಮ್ಗೆ ಸ್ಟ್ರೈಟ್ ಹೋಗಂಗಿಲ್ಲ, ಇಲ್ಲಿ ಹೋಗಿ ತಲುಪುತ್ತೆ. ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ, ಇದು ಕರೆಕ್ಟ್, ಹಿಂಗ್ ಹೋಗಿ ತಲುಪುತ್ತೆ. ಬಿಕಾಸ್ ಈ ಸಮಭಾಜಕೃತ ಪ್ರದೇಶದ ವೇಗ ನಿಮ್ಗೆ ಇಲ್ಲಿಗೆ ಇಲ್ಲಿಗೆ ನಿಮಗೆ ತಿರುಗುವಂತಹದ್ದು. ಯಾಕೆ ಈಕ್ವಟೋರಿಯನ್ ರೀಜನ್ ರೀಜನ್ ಗಳ ಪಕ್ಕದಲ್ಲೇ ರಾಕೆಟ್ ಸ್ಟೇಷನ್ ಗಳನ್ನ ಇಡೋದಕ್ಕೆ ಟ್ರೈ ಮಾಡ್ತಾರೆ ಎಲ್ಲರೂ ಕೂಡ? ರಾಕೆಟ್ ಸ್ಟೇಷನ್ ಗಳನ್ನ ಧ್ರುವ ಪ್ರದೇಶದಿಂದ ಆರಿಸಕ್ ಆಗಲ್ಲ, ಬಿಕಾಸ್ ಅಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ ಭೂಮಿದು. ಇಲ್ಲಿ ನೀವು ಆರಿಸಿದಾಗ ಈಕ್ವಟೋರಿಯನ್ ರೀಜನ್ ಗಳಲ್ಲಿ ಆರಿಸಿದಾಗ ಈ ಭೂಮಿಯ ವೇಗ ಕೂಡ ಆಡ್ ಆಗಿ ಈಸಿಯಾಗಿ ಈ ಒಂದು ಭೂಮಿಯ ಗುರುತ್ವಾಕರ್ಷಣ ಬಲವನ್ನ ಬೇಗ ಹೊರಗೆ ತಲುಪಿಸ್ಕೊಂಡು ಕಳಿಸ್ಬಿಡ್ಬೋದು. ಬಿಕಾಸ್ ಭೂಮಿಯ ವೇಗವು ಕೂಡ ಆಡ್ ಆಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ ಭೂಮಿಯ ವೇಗ ಅಲ್ವಾ. ಅದರಿಂದ ಆಲ್ಮೋಸ್ಟ್ ನೋಡಿರ್ಬೇಕಾದ್ರೆ ಈ ಈಕ್ವಟೋರಿಯಲ್ ರೀಜನ್ ಗಳಲ್ಲೇ ಆಲ್ಮೋಸ್ಟ್ ಸ್ಟೇಷನ್ಸ್ ಗಳು ಇರುವಂತಹ ಪ್ರಯತ್ನವನ್ನು ಮಾಡುವಂತಹದ್ದು ಇಲ್ಲೇ ಟ್ರೈ ಮಾಡ್ತಾರೆ. ಓಕೆ, ಯಾರು ಕೂಡ ಧ್ರುವ ಪ್ರದೇಶ ಕಡೆ ಹೋಗಂಗಿಲ್ಲ ಯಾರು. ಈಗ ಇದು ಓಕೆ ನಿಮಗೆ, ಆದ್ರೆ ಇದೇ ಯಾಕೆ ನೋಡ್ರಿ, ಇದೇ ಇದೇ ಯಾಕೆ ಈ ರೀತಿಯಾಗಿ ಹಿಂಗೆ ಬಲಮತ್ ಬಲಭಾಗ ಹೋಗಿದೆ ಅಂತ ನಿಮ್ಗೆ ಹೇಳ್ತೀನಿ ಸಿಂಪಲ್ ಆಗಿ. ಈಗ ಎಕ್ಸಾಂಪಲ್ ನೀವು ಇಲ್ಲಿ ನಿಂತಿದ್ದೀರಾ, ಇಲ್ಲಿ ನಿಂತಿದ್ದೀರಾ, ಒಂದು ಕಲ್ಲನ್ನು ತೆಗೆದುಕೊಳ್ತೀರಾ, ನೀವು ಕಲ್ಲನ್ನು ತೆಗೆದುಕೊಂಡು ಇಲ್ಲಿಗೆ ಹೊಡಿಬೇಕಂತ ಹೊಡಿತೀರಾ ಆಕ್ಚುಲಿ. ಬಟ್ ಅದು ಇಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗುತ್ತೆ. ಯಾಕೆ ಅಂತಂದ್ರೆ, ಯಾಕೆ ಅಂತಂದ್ರೆ ನೀವು ಹೊಡೆದಾಗ ನೀವು ಸ್ಟ್ರೈಟ್ ಆಗಿ ಬರ್ತಿರ್ತ ಅನ್ಕೊಳ್ರಿ, ಬರ್ತಿರ್ತ ಅನ್ಕೊಳ್ರಿ, ಆದ್ರೆ ಇಲ್ಲಿನ ವೇಗ ಸ್ಪೀಡ್ ಆಗಿ ಮೂವ್ ಆಗಿರುತ್ತೆ, ನೀವು ಹಾಕಿರೋದಕ್ಕಿಂತ ಸ್ಪೀಡ್ ಆಗಿ ಮೂವ್ ಆಗಿರುತ್ತೆ ವೇಗ, ಇಲ್ಲಿ ಕಡಿಮೆ ಇರುತ್ತೆ ವೇಗ. ಆ ವೇಗ ಇಲ್ಲಿ ಬಂದು ತಲುಪದೊಳಗಡೆ ಇಲ್ಲಿ ತುಂಬಾನೇ ಸ್ಪೀಡ್ ಆಗಿ ಮೂವ್ ಆಗಿರುತ್ತೆ, ಅದರಿಂದ ಅದು ಇಲ್ಲಿಗೆ ಬಂದು ಬೀಳಲ್ಲ, ಇಲ್ಲಿಗೆ ಬಂದು ಬೀಳುತ್ತೆ. ನೀವು ಎಸ್ತರದ್ ಕರೆಕ್ಟ್ ಆಗಿದೆ, ಆದ್ರೆ ಅದು ಇಲ್ಲಿಗೆ ಬಂದು ಬೀಳಲ್ಲ, ಇಲ್ಲಿಗೆ ಹೋಗಿ ಬೀಳುತ್ತೆ. ಯಾಕೆಂದ್ರೆ ಭೂಮಿ ಇಲ್ಲಿ ಸ್ಪೀಡ್ ಆಗಿ ತಿರುಗಿರುತ್ತೆ, ಅಲ್ಲಿಂದ ಇಲ್ಲಿ ಬರೋತಿಗೆ ಇಲ್ಲಿ ಸ್ಪೀಡ್ ಆಗಿ ತಿರುಗಿಬಿಡುತ್ತೆ, ಅದರಿಂದ ಅದು ಇಲ್ಲಿಗೆ ಬಂದು ತಲುಪಲ್ಲ, ಇಲ್ಲಿ ಹೋಗಿ ತಲುಪುತ್ತೆ. ಬಿಕಾಸ್ ಇದು ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗುತ್ತೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ಯಾಕೆ ಈ ರೀತಿಯಾಗಿ ಬಲಭಾಗ ತಿರುಗುತ್ತೆ, ಇಲ್ಲೂ ಕೂಡ ಇದು ಬಲಭಾಗ ತಿರುಗುತ್ತಾ ಇದೆ, ನಾರ್ದರ್ನ್ ಹೆಮಿಸ್ಫಿಯರ್ಲಿ ಬಲಭಾಗಕ್ಕೆ, ಸದರ್ನ್ ಹೆಮಿಸ್ಫಿಯರ್ಲಿ ಎಡಭಾಗಕ್ಕೆ ಅದು ತಿರುಗುತ್ತೆ. ಇದೇ ಸೇಮ್ ಕಾನ್ಸೆಪ್ಟ್ ಅನ್ನ ನೀವು ಸೌತ್ಗೂ ಕೂಡ ಅಪ್ಲೈ ಮಾಡಿಕೊಂಡು ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಇದನ್ನ ನಾವು ಕೊರಿಯಾಲಿಸ್ ಪರಿಣಾಮ ಅಂತ ಕರಿತೀವಿ, ಇದನ್ನ ನಾವು ಕೊರಿಯಾಲಿಸ್ ಪರಿಣಾಮ ಅಂತ ಕರಿತೀವಿ. ಓಕೆ, ಕೊರಿಯಾಲಿಸ್ ಪರಿಣಾಮ ಈ ರೀತಿಯಾಗಿ ತನ್ನ ಬಲಭಾಗಕ್ಕೆ ಇದು ತಿರುಗುವಂತಹದ್ದು, ಟಿಲ್ಟ್ ಆಗುವಂತಹದ್ದು, ಡಿಫ್ಲೆಕ್ಟ್ ಆಗುವಂತಹದ್ದು, ಮತ್ತೆ ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ಸ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನ್ ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ಸ್? ನಾರ್ಮಲ್ ಆಗಿ ನಾವು ನೋಡಿದಾಗ ನಿಮಗೆ ಗೊತ್ತಿದೆ, ಇಲ್ಲಿ ಸೂರ್ಯ ಇದ್ದಾಗ, ಇಲ್ಲಿ ಸೂರ್ಯ ಇದ್ದಾಗ ಮಾತ್ರ ನಾವು ನೋಡ್ಕೊಳ್ತೇವೆ, ಇಲ್ಲಿ ಸೂರ್ಯ ಇದ್ದಾಗ ಇಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತವೆ, ಅದರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಆದರೆ ಥಿಂಕ್ ದಟ್ ಜೂನ್ ಸಂದರ್ಭದಲ್ಲಿ ಸೂರ್ಯ ಇಲ್ಲಿಗೆ ಬಂದಿರ್ತಾನೆ ನೆತ್ತಿ ಮೇಲೆ, ಇಲ್ಲಿ ಇಲ್ಲಿ ನೆತ್ತಿ ಮೇಲೆ ಇರ್ತಾನೆ, ಆಗೇನಾಗತ್ತೆ ಇಲ್ಲಿರುವಂತಹ ಲೋ ಪ್ರೆಷರು ಇಲ್ಲಿಗೆ ಶಿಫ್ಟ್ ಆಗ್ಲೇಬೇಕಾಗತ್ತೆ, ಶಿಫ್ಟ್ ಆಗುತ್ತೆ ಇಲ್ಲಿ ಶಿಫ್ಟ್ ಆಗುತ್ತೆ. ನೋಡಿ, ಇಂಟರ್ ಟ್ರೋಪಿಕಲ್ ಕನ್ವರ್ಜೆಂಟ್ ಝೋನ್ ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ.
ಆಗ ನೀವೇ ಅನ್ಕೊಂಡಿರ್ತಾರಲ್ಲ, ಸೂರ್ಯ ಇಲ್ಲಿದ್ದಾಗ ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಆದ್ರೆ ಇಲ್ಲಿ ಹೈ ಪ್ರೆಷರ್ ಆಗಂಗಿಲ್ಲ, ಇಲ್ಲಿ ಲೋ ಪ್ರೆಷರ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಆಗುತ್ತೆ, ಆಟೋಮೆಟಿಕ್ ಇಲ್ಲಿ ಇಲ್ಲಿ ನಿಮಗೆ ಹೈ ಪ್ರೆಷರ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಆಗುತ್ತೆ, ಇಲ್ಲಿ ಲೋ ಪ್ರೆಷರ್ ಆಗ್ಬಿಡುತ್ತೆ. ಬಿಕಾಸ್ ಸೂರ್ಯ ಇಲ್ಲಿದ್ದಾನೀಗ ಇಂಟರ್ ಟ್ರೋಪಿಕಲ್ ಕನ್ವರ್ಜೆಂಟ್ ಝೋನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿಫ್ಟ್ ಆದಾಗ ಈಗ ವಿಂಡ್ ಶಿಫ್ಟ್ ಆಗ್ಬೇಕಲ್ವಾ, ವಿಂಡ್ ಈಗ ಈಗ ಇಲ್ಲಿ ಕನ್ವರ್ಜೆಂಟ್ ಆಗ್ಬೇಕು. ಈಗ ನೋಡಿ ಇಲ್ಲಿ ಇದು ಲೋ ಪ್ರೆಷರ್ ಅಲ್ವಾ, ಇಲ್ಲಿ ಕನ್ವರ್ಜೆಂಟ್ ಆಗಿದೆ ಅಲ್ವಾ. ಇಲ್ಲಿ ಲೋ ಪ್ರೆಷರ್ ನಿಮಗೆ ಗೊತ್ತಿದೆ, ಗಾಳಿ ಅತ್ಯಧಿಕ ಒತ್ತಡದ ಪ್ರದೇಶಗಳಿಂದ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಬೀಸಬೇಕು. ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇದೆ, ಇಲ್ಲಿ ನಿಮಗೆ ಕಡಿಮೆ ಇತ್ತು, ಈ ರೀತಿ ಈ ರೀತಿ ಬೀಸ್ತಾ ಇತ್ತು, ನಿಮಗೆ ಈಸಿ ಗೊತ್ತಾಯ್ತು. ಇಲ್ಲಿ ಶಿಫ್ಟ್ ಆಗಿದೆ ಜೂನ್ ಸಂದರ್ಭದಲ್ಲಿ, ಸೂರ್ಯ ಇಲ್ಲಿ ಶಿಫ್ಟ್ ಆಗಿದ್ದಾನೆ, ಟ್ರೋಪಿಕ್ ಆಫ್ ಕ್ಯಾನ್ಸರ್ಗೆ ಶಿಫ್ಟ್ ಆಗಿದ್ದಾನೆ. ಆದ್ರಿಂದ ಈಗಿದು ಕೂಡ ಈ ವಿಂಡ್ ಕೂಡ ಶಿಫ್ಟ್ ಆಗ್ಬೇಕು, ಈಗ ಇಲ್ಲಿಗೆ ಕನ್ವರ್ಜ್ ಆಗ್ಬೇಕು, ಎರಡು ಎರಡು ವಿಂಡ್ಗಳು ಕನ್ವರ್ಜ್ ಆಗ್ಬೇಕು. ಏಕೆ ಕನ್ವರ್ಜ್ ಆಗ್ತಾ ನೋಡ್ತಾ ಹೋಗೋಣ. ಕೊರಿಲಿಸ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ವಿಂಡೋ ಇಲ್ಲಿ ಕನ್ವರ್ಜ್ ಆಗಿದ್ದಾವೆ ಎರಡು ಕೂಡ, ಇದು ಎರಡು ಕೂಡ ಇಲ್ಲಿ ಶಿಫ್ಟ್ ಆಗ್ಬೇಕು. ಈ ವಿಂಡೋ ಈಗ ಶಿಫ್ಟ್ ಆಗ್ಬೇಕಲ್ವಾ, ಈಗ ಶಿಫ್ಟ್ ಆಗ್ಬೇಕಾದ್ರೆ ನೀವ್ ಅನ್ಕೋತೀರಾ ಇಲ್ಲೂ ಬಂದು ಹಿಂಗೆ ಕನ್ವರ್ಜ್ ಆಗುತ್ತೆ ಅನ್ಕೋತೀರಾ? ನೋ, ಬಿಕಾಸ್ ಇದು ನಾರ್ದನ್ ಹೆಮಿಸ್ಫಿಯರ್. ನಿಮಗೆ ಗೊತ್ತಿದೆ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ, ವಿಂಡು ತನ್ನ ಬಲಭಾಗಕ್ಕೆ ತಿರುಗುತ್ತೆ ಅಲ್ವಾ. ನೋಡ್ರಿ, ಶಿಫ್ಟ್ ಆದ ನಂತರ ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಶಿಫ್ಟ್ ಆಗ್ಬೇಕಾದ್ರೆ ಈ ವಿಂಡು ಇಲ್ಲಿ ಶಿಫ್ಟ್ ಆಗ್ಬೇಕು, ಇಲ್ಲಿ ಕನ್ವರ್ಜೆಂಟ್ ಆಗ್ಬೇಕು, ಇದು ಕನ್ವರ್ಜೆಂಟ್ ಝೋನ್ ಆಗ್ಬೇಕು. ಹಾಗೇನಾಗುತ್ತೆ, ಈ ವಿಂಡು ಹಿಂಗೆ ಬಂದು ಶಿಫ್ಟ್ ಆಗುವಾಗ ಇದೇನ್ ಮಾಡುತ್ತೆ, ನಾರ್ದನ್ ಹೆಮಿಸ್ಫಿಯರ್ ಬಂದ ನಂತರ ನಿಮಗೆ ಗೊತ್ತಿದೆ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ, ಉತ್ತರ ಗೋಳದಲ್ಲಿ ಕೊರಿಯಲಿಸ್ ಪರಿಣಾಮದ ಪ್ರಕಾರ ತನ್ನ ಆ ಒಂದು ಅದು ತನ್ನ ಬಲವಾಗಿ ತಿರುಗಲೇಬೇಕಾದ ತನ್ನ ಬಲವಾಗಿ ಡಿಫ್ಲೆಕ್ಟ್ ಆಗ್ಬೇಕು. ಅದರಿಂದ ಇದು ಬಂದಿದ್ದು ತನ್ನ ಬಲಭಾಗಕ್ಕೆ ಡಿಫ್ಲೆಕ್ಟ್ ಆಗ್ಬಿಟ್ಟು ಈ ರೀತಿಯಾಗಿ ಡಿಫ್ಲೆಕ್ಟ್ ಆಗುತ್ತೆ, ತನ್ನ ಬಲಭಾಗಕ್ಕೆ ಇದು ಡಿಫ್ಲೆಕ್ಟ್ ಆಗುತ್ತೆ, ಇದು ತನ್ನ ಬಲಭಾಗಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಆಟೋಮೆಟಿಕ್ ಇಲ್ಲಿ ಏನಾಗುತ್ತೆ, ಇದು ಕೂಡ ತನ್ನ ಬಲಭಾಗ ಈ ರೀತಿ ಡಿಫ್ಲೆಕ್ಟ್ ಆಗ್ತಿರುತ್ತೆ. ಅದರಿಂದ ನಿಮಗೆ ಗೊತ್ತಿರಬೇಕು ಈ ಸಂದರ್ಭದಲ್ಲಿ ಜೂನ್ ಸಂದರ್ಭದಲ್ಲಿ ಯಾಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ರೀತಿಯಿಂದ ಬರ್ತವೆ ಅಂದ್ರೆ ಬಿಕಾಸ್ ಆಫ್ ಕಾರಣ ಹೆಂಗೆ, ಇದು ಶಿಫ್ಟಿಂಗ್ ಆಫ್ ದಿ ಶಿಫ್ಟ್ ಆಗ್ಬಿಟ್ಟು ಐಟಿಸರ್ ಶಿಫ್ಟ್ ಆಗಿ ಈ ರೀತಿಯಾಗಿ ಇಲ್ಲಿ ಕನ್ವರ್ಜೆಂಟ್ ಆಗಿ ಬರ್ತವೆ. ಅದರಿಂದ ನಮಗೆ ಜೂನ್ ಸಂದರ್ಭದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಬರ್ತವೆ, ಇದು ನಿಮಗೆ ಗೊತ್ತಿರಬೇಕು. ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಬರ್ತವೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಈಶಾನ್ಯ ನವೆಂಬರ್ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಸೂರ್ಯ ಇಲ್ಲಿರ್ತಾನೆ, ಸೂರ್ಯ ಇಲ್ಲಿರ್ತಾನೆ. ಆಗ ಈ ಇಂಟರ್ ಟ್ರೋಪಿಕಲ್ ಕನ್ವರ್ಜೆಂಟ್ ಝೋನು ಎಂಟರ್ ಇಲ್ಲಿ ಶಿಫ್ಟ್ ಆಗಿರುತ್ತೆ, ಅಂದ್ರೆ ಇದು ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ, ಇಲ್ಲಿ ಕನ್ವರ್ಜೆಂಟ್ ಆಗಬೇಕು, ಹೈ ಪ್ರೆಷರ್ ಇರುತ್ತೆ ಇಲ್ಲಿ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಅವಾಗ ಆಟೋಮೆಟಿಕ್ ಏನಾಗುತ್ತೆ, ಇಲ್ಲಿರುವಂತಹ ವಿಂಡು ಶಿಫ್ಟ್ ಆದಾಗ ಏನಾಗುತ್ತೆ, ತನ್ನ ಈ ರೀತಿ ಶಿಫ್ಟ್ ಆಗ್ಬಿಡುತ್ತೆ, ಈ ರೀತಿ ಶಿಫ್ಟ್ ಆಗುತ್ತೆ. ಇಲ್ಲಿ ಕೂಡ ಈ ರೀತಿ ಬಂದ್ಬಿಟ್ಟು ಹೀಗೆ ಈ ಕಡೆಯಿಂದ ಬರ್ತದೆ. ಬೇಕಾದ್ರೆ ನೀವು ಶಿಫ್ಟ್ ಮಾಡ್ಕೊಂಡು ನೋಡ್ರಿ, ನಿಮ್ಗೆ 11th ಕ್ಲಾಸ್ ಬಂದಾಗ ಇನ್ನು ಡೀಪ್ ಡಿಸ್ಕಸ್ ಮಾಡೋಣ. ಬಟ್ ಇಷ್ಟು ಗೊತ್ತಿರಲಿ, ನಿಮಗೆ ಬೇಸಿಕ್ ಗೊತ್ತಿರಬೇಕು, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನಾರ್ಮಲ್ ಆಗಿ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಹೇಗೆ ಶಿಫ್ಟ್ ಆಗುತ್ತೆ, ಶಿಫ್ಟಿಂಗ್ ಆಫ್ ದಿ ಐ ಟಿ ಸೀಸನ್. ಇದು ನಿಮಗೆ 11th ಕ್ಲಾಸ್ ಅಲ್ಲಿ ತುಂಬಾ ಡೀಪ್ ಡಿಸ್ಕಸ್ ಮಾಡ್ತೇನೆ, ಇದ್ರ ಬಗ್ಗೆನೆ ಒಂದು 45 ಮಿನಿಟ್ಸ್ ಕ್ಲಾಸ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಿಮಗೆ ಅರ್ಥ ಆಗಂಗಿಲ್ಲ. ಇದು ಇದ್ರ ಬಗ್ಗೆನೆ ಒಂದು 45 ನಿಮಿಷ ಕ್ಲಾಸ್ ಮಾಡ್ತೀನಿ, ಹೇಗೆ ಶಿಫ್ಟ್ ಆಗುತ್ತೆ, ಈ ಹ್ಯಾಡ್ಲಿ ಸೆಲ್ ಅಂದ್ರೆ ಏನು, ಫೆರಲ್ ಸೆಲ್ ಅಂದ್ರೆ ಏನು, ಪೋಲಾರ್ ಸೆಲ್ ಅಂದ್ರೆ ಏನು, ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂದ್ರೆ ಏನು, ಟ್ರೇಡ್ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಮತ್ತೆ ಈ ಪೋಲಾರ್ ವಿಂಡ್ಸ್ ಗಳಂದ್ರೆ ಏನು ನೋಡ್ತಾ ಹೋಗೋಣ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ 11th ಕ್ಲಾಸ್ ಅಲ್ಲಿ ತುಂಬಾ ಆಳವಾಗಿ ನೋಡ್ತಾ ಹೋಗೋಣ. ಇಲ್ಲ ಅಂದ್ರೆ ನಾನು ನಿಮಗೆ ಏನು ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತದೆ. ಬಿಕಾಸ್ ನನಗೆ ತುಂಬಾನೇ ಕೂಲ್ ಆಗಿ ನಮಗೆ ತುಂಬಾನೇ ಸಮಯ ಇರುತ್ತೆ, ತುಂಬಾ ಕೂಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತದೆ. ಅಲ್ಲಿ ನೀವು ಬಂದ್ಬೋದು, ನೀವು ಏನಾದ್ರು ಕೂಡ ಲೈವ್ ಅಲ್ಲೇ ಕ್ವಶನ್ ಗಳನ್ನ ಕೇಳ್ಬೋದು. ಓಕೆ, ಯಾ ಅಫೋರ್ಡೇಬಲ್ ಇದೆ ನಿಮ್ಗೆ ಅನ್ಅಕಾಡೆಮಿ, ಅಫೋರ್ಡೇಬಲ್ ಇದೆ ಸರ್, ಅಫೋರ್ಡೇಬಲ್ ಆದ್ರೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಬಟ್ಟು NCERT ನಿಮಗೆ ಇಂಡಿಯಾ ಮತ್ತೆ ವರ್ಲ್ಡ್ ಕವರ್ ಆಗುತ್ತೆ. ಬಟ್ ಅದ್ರಲ್ಲಿ ಕರ್ನಾಟಕ ಕವರ್ ಆಗಿಲ್ಲ. ಕರ್ನಾಟಕ ಕವರ್ ಆಗ್ಬೇಕಾದ್ರೆ ನಾವು ನಿಮಗೆ ಅನ್ನ ಕಡಿಮೆ ಇಲ್ಲ ಆದ್ರೆ ನಿಮಗೆ ಕರ್ನಾಟಕನ ಕೂಡ ಸೇರಿಸ್ಕೊಂಡ್ಬಿಡ್ತೀವಿ. ಓಕೆ, ಮಾಡೋಣ ಈ NCERT ಮುಗ್ದ ನಂತರ ಕರ್ನಾಟಕ ಸ್ಟಾರ್ಟ್ ಮಾಡೋದಾದ್ರೆ ಮಾಡೋಣ, ನೋಡೋಣ, ಪ್ಲಾನಿಂಗ್ ಮಾಡ್ಕೊಳೋಣ. ಫಸ್ಟ್ ಇದು ಮುಗಿಲಿ, NCERT ಮುಗಿಸ್ಕೊಂಡ್ ನಂತರ ಪ್ಲಾನ್ ಮಾಡ್ಕೊಳೋಣ. ಓಕೆ, ಬಿಕಾಸ್ ಹಿಂಗೆ ಇದೇ ರೀತಿಯಾಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ, ಇದೇ ರೀತಿಯಾಗಿ ನಾವು ಕರ್ನಾಟಕವನ್ನು ಕೂಡ ಹಿಂಗೆ ಸ್ಟಡಿ ಮಾಡ್ಬೇಕು. ಅವಾಗಲೇ ಈ ಇದೇ ಕಾನ್ಸೆಪ್ಟ್ ಅನ್ನ ಕರ್ನಾಟಕ ಅಪ್ಲೈ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಹೇಗೆ ಕರ್ನಾಟಕದ ಒಂದು ಜಿಯೋಗ್ರಫಿನ ಅರ್ಥ ಮಾಡ್ಕೊಳಕ್ಕೆ. ಇಲ್ಲಾಂದ್ರೆ ಸುಮ್ಮನೆ ಬುಕ್ ಓದಿದ್ರೆ ಅರ್ಥ ಆಗಲ್ಲ ನಿಮಗೆ. ನೀವು ರಂಗನಾಥ ಬುಕ್ ಓದ್ಬೇಕಾದ್ರೆ ಇವೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಓಕೆ, ನಿಮಗೆ ಸದ್ಯದಲ್ಲೇ ನಾನು ಕೂಡ ಆಕ್ಚುಲಿ ಒಂದು ಪುಸ್ತಕವನ್ನು ಬರಿತಾ ಇದ್ದೀನಿ. ಆ ಪುಸ್ತಕ ನಿಮಗೆ ಒಂದು 6 to 7 ಮಂತ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ತುಂಬಾ ಸುಂದರವಾಗಿ ತುಂಬಾನೇ ಎಫರ್ಟ್ ಹಾಕಿ ಆ ಒಂದು ಪುಸ್ತಕವನ್ನು ಬರಿತಾ ಇದ್ದೀನಿ. ಆ ಪುಸ್ತಕ ನಿಮಗೆ ಸಿಗುತ್ತೆ. ಆ ಪುಸ್ತಕ ನಿಮಗೆ UPSC ಮಟ್ಟದಾಗಿರುತ್ತೆ. UPSC DC to PC ವರೆಗೂ ಹೆಲ್ಪ್ ಆಗ್ಬೇಕು. ಆ ರೀತಿಯಾಗಿ ಪುಸ್ತಕವನ್ನು ಬರಿತಾ ಇದ್ದೀನಿ. ಸದ್ಯದಲ್ಲಿ ನಿಮಗೆ ಪುಸ್ತಕ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಿಮಗೆ ಸದ್ಯದಲ್ಲಿ ಆಮೇಲೆ ನಿಮಗೆ ಹೇಳ್ತೀವಿ, ಈಗ ಸದ್ಯಕ್ಕಂತೂ ಇಲ್ಲ.
ಬಿಕಾಸ್ ನಾವು ಡಯಾಗ್ರಾಮ್ ನ ಮುಖಾಂತರ ಅರ್ಥ ಮಾಡಿಸ್ಬೇಕು ಅಂದ್ರೆ ಡಯಾಗ್ರಾಮ್ ನಾವು ಜಾಸ್ತಿ ಟ್ರೈ ಮಾಡ್ತಾ ಇದೀವಿ. ಬಾರಿ ಬರೀ ನಿಮಗೆ ಎಕ್ಸ್ಪ್ರೆಷನ್ ಕೊಡೋದಕ್ಕಿಂತ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡಿಸ್ಬೇಕು. ಓಕೆ, ಕೊರಿಯರ್ಸ್ ಬಲ ಎನ್ ಅಪರೆಂಟ್ ಫೋರ್ಸ್ ಕಾಸ್ಡ್ ಬೈ ದ ಅರ್ತ್ ರೊಟೇಷನ್, ಭೂಮಿಯ ತಿರುಗುವಿಕೆಯಿಂದ ಉಂಟಾಗುವ ಸ್ಪಷ್ಟ ಶಕ್ತಿ ಇದು. ದ ಕೊರಿಯರ್ಸ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಫ್ಲೆಕ್ಟಿಂಗ್ ವಿಂಡ್ಸ್ ಟುವರ್ಡ್ಸ್ ದ ರೈಟ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್. ಉತ್ತರ ಗೋಳದಲ್ಲಿ ಗಾಳಿಯು ಆ ಒಂದು ಗಾಳಿಯು ತನ್ನ ಬಲಭಾಗಕ್ಕೆ, ದಕ್ಷಿಣ ಗೋಳದಲ್ಲಿ ತನ್ನ ಎಡಭಾಗಕ್ಕೆ ತಿರುಗುತ್ತೆ. ಇದು ನಿಯಮ. ದಿಸ್ ಇಸ್ ಇದನ್ನ ನಾವು ಫೆರಲ್ಸ್ ಲಾ ಅಂತ ಕೂಡ ಕರಿತೀವಿ, ಫೆರಲ್ಸ್ ನಿಯಮ ಅಂತ ಕೂಡ ಕರಿತೀವಿ. ಓಕೆ, ಇದು ನಮಗೆ 11th ಅಲ್ಲಿ ಡಿಸ್ಕಸ್ ಮಾಡೋಣ. ಶಿಫ್ಟಿಂಗ್ ಆಫ್ ದಿ ಕಲರ್, ಶಿಫ್ಟಿಂಗ್ ಆಫ್ ದಿ ಐಟ್ ಇಸ್ ಅರ್ಥ ಆಯ್ತು ನಿಮಗೆ, ಯಾಕೆ ಬಲಭಾಗಕ್ಕೆ ತಿರುಗುತ್ತೆ ಕೊರಿಯಲಿಸ್ ಪರಿಣಾಮ ನಿಮ್ಗೆ ಅರ್ಥ ಆಯ್ತು, ಫೆರಲ್ಸ್ ಲಾ ಅರ್ಥ ಆಯ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಈಗ ಮತ್ ಬಂದ್ಬಿಡೋಣ ವಾಪಸ್. ಈಗ ಭಾರತವು ಈಶಾನ್ಯ ಮಾರುತಗಳ ಪ್ರದೇಶಗಳಿದೆ. ಈ ಗಾಳಿಗಳು ಉತ್ತರ ಗೋಳಾರ್ಧದ ಉಪೋಷ್ಣ ವಲಯದ ಅಧಿಕ ಒತ್ತಡದ ಪಟ್ಟಿಯಿಂದ ಹುಟ್ಟಿಕೊಳ್ಳುತ್ತವೆ ಅಲ್ವಾ. ನೀವು ಭಾರತವನ್ನ ಶಿಫ್ಟ್ ಮಾಡಕ್ ಹೋಗ್ಬೇಡಿ ಫಸ್ಟ್, ಈ ಐಟಿಸ್ ಶಿಫ್ಟ್ ಮಾಡಕ್ ನೋಡ್ಬೇಡ್ರಿ, ಫಸ್ಟ್ ಶಿಫ್ಟ್ ಆದಾಗ ನಾರ್ಮಲ್ ಆಗಿ ನೋಡ್ರಿ. ಭಾರತದ ಪೊಸಿಷನ್ ನೋಡ್ರಿ, ಇಲ್ಲಿರುತ್ತೆ ಭಾರತದ ಪೊಸಿಷನ್, ಇಲ್ಲಿರುತ್ತೆ. ಇಲ್ಲಿಂದ ಗಾಳಿ ಬರಬೇಕು ನಾರ್ಮಲ್, ಇಲ್ಲಿಂದ ಗಾಳಿ ಬರಬೇಕು ಅಲ್ವಾ. ಈ ಗಾಳಿ ಇಲ್ಲಿಂದ ಬರಬೇಕು, ಬಂದಾಗ ಇಲ್ಲಿಂದ ಲ್ಯಾಂಡ್ ಇಂದ ಗಾಳಿ ಬೀಸ್ ಬರ್ತವೆ. ಮಾಯಿಸ್ಟರ್ ತರೋಂಗಿಲ್ಲ, ಬಿಕಾಸ್ ಲ್ಯಾಂಡ್ ಇಂದ ಹುಟ್ಟಿರತಕ್ಕಂಥವು. ಆದ್ರಿಂದ ಭಾರತಕ್ಕೆ ಆ ಸಂದರ್ಭದಲ್ಲಿ ಮಳೆ ಬರೋಂಗಿಲ್ಲ. ಈಶಾನ್ಯ ಮಾನ್ಸೂನ್ ಮಾರುತ ಸಂದರ್ಭದಲ್ಲಿ ಮಳೆ, ಭಾರತಕ್ಕೆ ಮಳೆ ಬರೋಂಗಿಲ್ಲ. ಆದ್ರಿಂದ ಭಾರತಕ್ಕೆ ಮಳೆ ರಿಸೀವ್ ಆಗೋದಿಲ್ವಾ? ಹಾಗಾದ್ರೆ ಭಾರತಕ್ಕೆ ಮಳೆ ಬರುತ್ತಲ್ವಾ? ಹಾಗಾದ್ರೆ ಮತ್ತೆ ಅಲ್ಲಿ ಮತ್ತೆ ಯಾಕೆ ಇಲ್ಲಿ ನಾವು ಇಲ್ಲಿ ನೋಡಿದಾಗ ಮಳೆ ಬರಬಾರದು ಆಕ್ಚುಲಿ ಹೇಳ್ಬೇಕಾದ್ರೆ? ಬಟ್ ಯಾಕೆ ಭಾರತಕ್ಕೆ ಮಳೆ ಬರುತ್ತೆ ಅಂದ್ರೆ ಶಿಫ್ಟಿಂಗ್ ಐಟಿಸರ್ ಶಿಫ್ಟ್ ಆಗುತ್ತೆ. ಐಟಿಸಿಸರ್ ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಶಿಫ್ಟ್ ಆಗ್ಬಿಟ್ಟು ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗೆ ಶಿಫ್ಟ್ ಶಿಫ್ಟ್ ಬಂದ್ಬಿಡ್ತಾವ. ಅದ್ರ ಮುಖಾಂತರ ನಮಗೆ ಜಾಸ್ತಿ ಮಳೆ ಬರುತ್ತೆ. ಸರ್ ಈಶಾನ್ಯ ಮಾನ್ಸೂನ್ ಮಾತ್ರ ಮಳೆ ಬರಲ್ಲ, ಬರ್ತಾವು. ಅವು ಈ ಬಂಗಾಳ ಕೊಲ್ಲಿಗೆ ಬಂದಾಗ ಈ ತಮಿಳುನಾಡಿನ ಕೋಸ್ಟ್ ಏರಿಯಾಗಳಿಗೆ ಮಾಯಿಸ್ಟರ್ ಅಂತ ಹೊತ್ಕೊಂಡು ಬಂದು ಮಳೆಯನ್ನು ತರಿಸ್ತಾವು. ಈ ಗಾಳಿಗಳು ಉತ್ತರ ಗೋಳದ ಉಪೋಷ್ಣ ವಲಯದ ಅಧಿಕ ಒತ್ತಡದ ಪಟ್ಟಿಯಿಂದ ಹುಟ್ಟಿಕೊಳ್ತವೆ. ಅವು ದಕ್ಷಿಣ ದಿಕ್ಕಿಗೆ ಬೀಸುತ್ತವೆ ಕೊರಿಲಿಸ್ ಬಲದಿಂದಾಗಿ, ಬಲಕ್ಕೆ ತಿರುತ್ತವೆ ಅಲ್ವಾ. ನಾರ್ದನ್ ಹೆಮಿಸ್ಫಿಯರ್ಲಿ ಬಲಕ್ಕೆ ತಿರುಗಬೇಕು ಮತ್ತು ಸಮಭಾಜಕದ ಕಡಿಮೆ ಒತ್ತಡ ಪ್ರದೇಶಗಳಿಗೆ ಅವು ಬಿಚ್ಚಲಿಸ್ತವೆ. ಅರ್ಥ ಆಯ್ತು ನಿಮಗೆ? ಈಗ ಈಸಿ ಅರ್ಥ ಆಯ್ತು. ಜನರಲಿ ಸಾಮಾನ್ಯವಾಗಿ ದೀಸ್ ವಿಂಡ್ಸ್ ಕ್ಯಾರಿ ಲಿಟ್ಲ್ ಮಾಯಿಶ್ಚರ್ ಆಸ್ ದೇ ಒರಿಜಿನೇಟ್ ಅಂಡ್ ಬ್ಲೋ ಓವರ್ ಲ್ಯಾಂಡ್. ಈ ಒಂದು ಮಾರುತಗಳಿಂದವೆ ಅವುಗಳು ಈ ಒಂದು ಕಡಿಮೆ ತೇವಾಂಶ ಹೊಂದಿರ್ತವೆ, ಯಾಕೆಂದ್ರೆ ಅವು ಭೂಮಿಯ ಮೇಲಿಂದ ಬೀಸ್ತಕ್ಕಂಥದ್ದು. ಯಾವುದೇ ಸಮುದ್ರದ ಮುಖಾಂತರ ಬೀಸ್ ಬರೋಂಗಿಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ತಿಬೆಟ್ ಇದೆ, ಚೀನಾ ಇದೆ. ಅದರಿಂದ ಅವು ಭೂಮಿಯಿಂದನೇ ಬರ್ತವೆ, ಯಾವ ತೇವಾಂಶ ಇರೋಂಗಿಲ್ಲ, ತುಂಬಾ ಕಡಿಮೆ ಇರುತ್ತೆ ತೇವಾಂಶ. ಆದ್ರಿಂದ ಅವು ಕಡಿಮೆ ಅಥವಾ ಮಳೆ ತರುವುದೇ ಇಲ್ಲ. ಆದ್ರಿಂದ ನಾವು ಅನ್ಕೋಬೇಕು, ಇದೇ ರೀತಿ ಗಾಳಿ ಭಾರತಕ್ಕೆ ವರ್ಷ ಪೂರ್ತಿ ಬೀಸ್ತಾ ಇದ್ರೆ ಭಾರತ ಶುಷ್ಕ ಭೂಮಿಯಾಗಿರ್ಬೇಕಿತ್ತು. ಆದ್ರೆ ಹಾಗಾಗಿಲ್ಲ. ಕಾರಣ ಏನಂದ್ರೆ ಶಿಫ್ಟಿಂಗ್ ಆಫ್ ದಿ ಐಟಿಸ್ ಶಿಫ್ಟ್ ಆಗೋದ್ರಿಂದ ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ನಮಗೆ ಸಮುದ್ರಗಳಿಂದ ಗಾಳಿ ಇದು ಸ್ಟಾರ್ಟ್ ಆಗುತ್ತೆ, ಮಾರುತ ಬೀಸೋ ಸ್ಟಾರ್ಟ್ ಆಗುತ್ತೆ. ಆ ಮಾರುತಗಳು ನಮಗೆ ಮಳೆ ತರುವಂತದ್ದು. ಇದ್ರ ಪ್ರಕಾರ ಆಗಿದ್ರೆ ಬರೀ ಹಿಂಗೆ ಬೀಸೋದು, ಶಿಫ್ಟಿಂಗ್ ಆಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇತ್ತು ಭಾರತಕ್ಕೆ. ಭಾರತ ಫುಲ್ ಮರುಭೂಮಿಯಾಗಿ ಹೋಗ್ಬಿಡ್ತಿತ್ತು, ಮಳೆ ಬರ್ತಾನೆ ಇರಲಿಲ್ಲ ಭಾರತಕ್ಕೆ. ತಮಿಳುನಾಡು ಪ್ರದೇಶ ಮಾತ್ರ ಜಾಸ್ತಿ ಹೋಗ್ತಿತ್ತು, ಇಲ್ಲಾಂದ್ರೆ ಭಾರತಕ್ಕೆ ಕಷ್ಟ ಇತ್ತು. ಶಿಫ್ಟಿಂಗ್ ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇತ್ತು ಭಾರತಕ್ಕೆ. ಓಕೆ, ಕೊರಿಲಿಸ್ ಪರಿಣಾಮ ಆಯ್ತು. ಈಗ ಈಗ ವಿಂಟರ್ ಅಲ್ಲಿ ಏನಾಗುತ್ತೆ ಮತ್ತೆ ಸಮ್ಮರ್ ಅಲ್ಲಿ ಏನಾಗುತ್ತೆ? ಚಳಿಗಾಲದಲ್ಲಿ ವಿಂಡ್ಗಳು ಯಾವ ರೀತಿ ಇರುತ್ತವೆ, ಬೇಸಿಗೆಗಾಲದಲ್ಲಿ ಯಾವ ರೀತಿ ಇರುತ್ತವೆ ನೋಡ್ಬಿಡೋಣ. ದ ಪ್ರೆಷರ್ ಅಂಡ್ ವಿಂಡ್ಸ್ ಕಂಡೀಷನ್ಸ್ ಓವರ್ ಇಂಡಿಯಾ ಆರ್ ಯುನಿಕ್. ಭಾರತದ ಮೇಲೆ ಒತ್ತಡ ಮತ್ತು ಗಾಳಿಯ ಪರಿಸ್ಥಿತಿಗಳು ತುಂಬಾ ವಿಶಿಷ್ಟವಾಗಿ ಯುನಿಕ್ ಆಗಿವೆ. ಯಾಕೆಂದ್ರೆ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ, ಚಳಿಗಾಲದ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಈ ಒಂದು ಈ ಕಡೆಯಿಂದ ಬೀಸ್ತವೆ ಅಲ್ವಾ. ಇವುಗಳು ಮಳೆಯನ್ನು ತರೋಂಗಿಲ್ಲ ನಾರ್ಮಲ್ ಆಗಿ, ಬಿಕಾಸ್ ಮಾಯಿಸ್ಚರ್ ಸಿಗೋಂಗೇ ಇಲ್ಲ, ಲ್ಯಾಂಡ್ ಇಂದಾನೇ ಬೀಸೋದ್ರಿಂದ ಮಾಯಿಸ್ಚರ್ ಇರೋದಿಲ್ಲ, ಅದರಲ್ಲಿ ಮಳೆ ತರೋಂಗಿಲ್ಲ. ಇಲ್ಲಿ ಬಂದಂತಹ ಗಾಳಿ ಇಲ್ಲಿ ಮಾತ್ರ ಬೇ ಆಫ್ ಬೆಂಗಾಲ್ ಅಲ್ಲಿ ತೆಗೆದುಕೊಂಡು ಇಲ್ಲಿಂದ ಬಂದು ಸಮುದ್ರದ ಒಳಗಿಂದ ಬಂದು ಇಲ್ಲಿನ ಮಳೆಯನ್ನು ತರ್ತಾವ ಅಷ್ಟೇ. ಅವು ಇಲ್ಲಿ ಮಾತ್ರ ಮಳೆಯನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮಳೆಯನ್ನು ತರೋಂಗಿಲ್ಲ ಇವು. ಡ್ಯೂರಿಂಗ್ ವಿಂಟರ್ ದೇರ್ ಇಸ್ ಹೈ ಪ್ರೆಷರ್ ಏರಿಯಾ ನಾರ್ತ್ ಆಫ್ ದಿ ಹಿಮಾಲಯ. ಕೋಲ್ಡ್ ಡ್ರೈ ವಿಂಡ್ಸ್ ಬ್ಲೋ ಫ್ರಮ್ ದಿಸ್ ರೀಜನ್ ಟು ದ ಲೋ ಪ್ರೆಷರ್ ಏರಿಯಾ ಓವರ್ ದ ಓಷನ್ ಟು ದ ಓಸ್ಟ್ ಸೌತ್. ನಿಮಗೆ ಯಾಕೆ ಈಗ ಆ ಕಡೆಯಿಂದ ಈ ಕಡೆಗೆ ಬೀಸಬೇಕು ಅಂತ ನಿಮ್ಗೆ ಹೇಳ್ತೀನಿ. ನಮಗೆ ಹೇಳಿದೆ ಪ್ರೆಷರ್ ಏರಿಯಾ ಡಿಫ್ರೆನ್ಸ್ ಇದು ಶಿಫ್ಟ್ ಆಗ್ತಾ ಹೋಗುತ್ತೆ ಅಂತೇಳಿ. ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಏರಿಯಾ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಭೂಮಿ ಮತ್ತು ಸಾಗರಕ್ಕೆ ಕಂಪೇರ್ ಮಾಡಿದಾಗ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ, ಬೇಸಿಗೆಗಾಲದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ, ಸಮುದ್ರದಲ್ಲ ಅಥವಾ ಭೂಮಿ ಮೇಲೆ, ಅದ್ರ ಮುಖಾಂತರ ಕೂಡ ನಿಮಗೆ ಶಿಫ್ಟ್ ಆಗ್ತಾ ಹೋಗುತ್ತೆ, ಗಾಳಿಯ ದಿಕ್ಕು ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಈಗ ಬೇಡ. ಓಕೆ, ಅರ್ಥ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಬೀಸ್ತವೆ, ಅವು ಲ್ಯಾಂಡ್ ಇಂದ ಬೀಸ್ತವೆ, ಮಳೆನ ತರೋದಿಲ್ಲ. ಮಳೆನ ತಂದ್ರೆ ಮಾತ್ರ ಕೆಲವು ತಮಿಳುನಾಡು ಪ್ರದೇಶಗಳಿಗೆ ಮಾತ್ರ ಮಳೆನ ತರ್ತಾವ ಅಷ್ಟೇ, ಬಿಕಾಸ್ ಬೇ ಆಫ್ ಬೆಂಗಾಲ್ ಇಂದ ಅದು ಬಂದು ಅಲ್ಲಿ ಮಾಯಿಶ್ಚರ್ನ ಹೊತ್ತು ತರ್ತವೆ, ಹೊತ್ತು ತಂದು ಮಳೆನ ಸುರಿಸ್ತವೆ. ಓಕೆ, ಅದರಿಂದ ಇವು ಜಾಸ್ತಿ ಮಳೆಯನ್ನು ತರೋಂಗಿಲ್ಲ.
ಓಕೆ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿಂದ ಬರುವಂತ ಗಾಳಿಗಳು ಏನ್ ಮಳೆ ತರೋಂಗಿಲ್ಲ ನಮಗೆ ಇಲ್ಲಿ, ಆದ್ರೆ ಇಲ್ಲಿ ಸ್ವಲ್ಪ ಅದು ಬಂದಾಗ ಇಲ್ಲಿ ಮಾತ್ರ ಮಳೆಯನ್ನು ತರ್ತಕ್ಕಂಥದ್ದು, ಸ್ವಲ್ಪ ಭಾಗ ಮಳೆಯನ್ನು ತರುವಂಥದ್ದು ಅಷ್ಟೇ. ಈಗ ಬೇಸಿಗೆ ಏನಾಗುತ್ತೆ, ಬೇಸಿಗೆ ನೋಡ್ರಿ ಶಿಫ್ಟ್ ಆಗುತ್ತೆ, ಬೇಸಿಗೆಯಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಐ ಟಿ ಸೆಡ್ ಇಲ್ಲಿಗೆ ಬಂದಿರುತ್ತೆ, ಐ ಟಿ ಸಿ ಸೆಡ್ ಇಲ್ಲಿ ಲೋ ಪ್ರೆಷರ್ ಏರಿಯಾ ಇರುತ್ತೆ, ಲೋ ಪ್ರೆಷರ್ ಏರಿಯಾ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಅಥೆಮೆಟಿಕ್ ಗಾಳಿ ಇಲ್ಲಿ 0 ಡಿಗ್ರಿ ಅನ್ಕೊಳ್ಳಿ, 0 ಡಿಗ್ರಿ ಈಗಿರುತ್ತೆ. ಆಕ್ಚುಲಿ ನಾರ್ಮಲ್ ಆಗಿ ಶಿಫ್ಟ್ ಆದಾಗ ಈ ರೀತಿ ಶಿಫ್ಟ್ ಆಗ್ಬಿಡುತ್ತೆ, ನೈಋತ್ಯ ಮಾನ್ಸೂನ್ ಮಾರ್ಗಗಳು ಶಿಫ್ಟ್ ಆಗ್ಬಿಡ್ತಾವೆ. ಬಿಕಾಸ್ ಈಗ ಬಲ ಈ ಕಡೆಗೆ ಇದು ಶಿಫ್ಟ್ ಆದಾಗ ನಾರ್ದನ್ ಮೈಸೂರಿಗೆ ಬಂದಾಗ ತನ್ನ ಬಲಕ್ಕೆ ತಿರುಗಬೇಕು, ಕೋರಿಯರ್ಸ್ ಪರಿಣಾಮ. ಅದರಿಂದ ಈ ರೀತಿ ಶಿಫ್ಟ್ ಆಗುತ್ತೆ, ನೈಋತ್ಯ ಮಾನ್ಸೂನ್ ಮಾರ್ತಗಳು ಹುಟ್ಟಿಕೊಳ್ತವೆ. ಅವು ನೈಋತ್ಯ ಮಾನ್ಸೂನ್ ಮಾರ್ತಗಳು ಸಾಗರದಿಂದ ಸಮುದ್ರದಿಂದ ಭೂಮಿಗೆ ತಲುಪ್ತವೆ, ಅದರಿಂದ ಮಾಯಶ್ಚರ್ ನ ಹೊತ್ತರ್ತವೆ ಭಾರತಕ್ಕೆ, ತುಂಬಾನೇ ಚೆನ್ನಾಗಿ ಮಳೆಯನ್ನು ತಂದು ಕೊಡ್ತವೆ. ಇವು ರೈತರ ಸ್ನೇಹಿ ಮಾರುತಗಳು. ನಮ್ಮ ಭಾರತ ಉಳ್ಕೊಂಡ್ರದೇ ಈ ಒಂದು ಮಾರುತದಿಂದ. ಎಲ್ಲ ಈ ಶಿಫ್ಟ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇತ್ತು ಭಾರತದ ಪರಿಸ್ಥಿತಿ. ಸಮ್ಮರ್ ಏನಾಗುತ್ತೆ ನೋಡ್ರಿ, ಈ ಲೋ ಪ್ರೆಷರ್ ಏರಿಯಾ ಡೆವಲಪ್ಸ್ ಇನ್ ಟು ಓವರ್ ಇಂಟೀರಿಯರ್ ಏಷ್ಯಾ. ಇಂಟರ್ ಏಷ್ಯಾದಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ, ಬಿಕಾಸ್ ಸನ್ ಇರ್ತಾನೆ. ಆಸ್ ವೆಲ್ ಆಸ್ ಓವರ್ ನಾರ್ತ್ ವೆಸ್ಟರ್ನ್ ಇಂಡಿಯಾ, ಭಾರತದಲ್ಲಿ ಫುಲ್ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಭೂಮಿ ಮೇಲೆ. ಸಾಗರದ ಮೇಲೆ ಜಾಸ್ತಿ ತಾಪಮಾನ ನೋಡ್ರಿ, ಸಿಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ಹಾಗಾದ್ರೆ ನೋಡ್ರಿ ಎಕ್ಸಾಂಪಲ್, ಇಲ್ಲಿ ಸೂರ್ಯ ಇರ್ತಾನೆ ಜೂನ್ ಸಂದರ್ಭದಲ್ಲಿ, ಜೂನ್ ಸಂದರ್ಭದಲ್ಲಿ ಈ ಸೂರ್ಯ ಇರ್ತಾನೆ. ಕಂಪೇರ್ ಮಾಡಿ ಭೂಮಿ ಜಾಸ್ತಿ ಹೀಟ್ ಆಗಿರುತ್ತಾ ಈ ಸಂದರ್ಭದಲ್ಲಿ, ಸಾಗರ ಜಾಸ್ತಿ ಹೀಟ್ ಆಗಿರುತ್ತಾ, ಭೂಮಿ ಈಸಿಯಾಗಿ ಹೀಟ್ ಆಗ್ಬಿಡುತ್ತಿಲ್ಲಲ್ಲ. ಇಲ್ಲಿ ಸಾಗರ ಅಷ್ಟು ಜೋರಾಗಿ ಹೀಟ್ ಆಗಲ್ಲ, ಸೂರ್ಯ ಇದ್ದಾಗ ಹಗಲೊತ್ತಲ್ಲಿ ಸೂರ್ಯ ಜಾಸ್ತಿ ಹೀಟ್ ಆಗೋಂಗಿಲ್ಲ. ಅದರಿಂದ ಯಾಸ್ ಕಂಪೇರ್ ಮಾಡಿದಾಗ ಭೂಮಿಗೂ ಮತ್ತು ಸಾಗರ ಕಂಪೇರ್ ಮಾಡಿದಾಗ ನಿಮಗೆ ಸಾಗರದಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸಿಗುತ್ತೆ, ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಅದರಿಂದ ನಿಮಗೆ ಗೊತ್ತಿರಬೇಕು, ಸಾಗರದ ಕಡೆಯಿಂದ ಈ ಬೇಸಿಗೆ ಸಂದರ್ಭದಲ್ಲಿ ಸಾಗರದ ಕಡೆಯಿಂದ ಭೂಮಿ ಕಡೆಗೆ ಗಾಳಿ ಬೀಸಬೇಕು, ಇದೇ ನಿಯಮ. ವಿಂಟರ್ ಅಲ್ಲಿ, ವಿಂಟರ್ ಅಲ್ಲಿ ಏನಾಗುತ್ತೆ ನೋಡ್ರಿ, ಸೂರ್ಯನ ಕಿರಣಗಳು ನಾರ್ಮಲ್ ಆಗಿ ಅಲ್ಲೋಗಿರುತ್ತೆ, ಆ ಕಡೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕನ್ ಹೋಗಿರ್ತವೆ. ವಿಂಟರ್ ಅಲ್ಲಿ ಏನಾಗುತ್ತೆ ನಿಮಗೆ, ಸಾಗರ ಸ್ವಲ್ಪ ಬೆಚ್ಚಗಿರುತ್ತೆ ರಾತ್ರಿ ಹೊತ್ತು. ಸೇಮ್ ರಾತ್ರಿ ಹೊತ್ತಿಗೆ ಗಮನ ಇಟ್ಕೊಡ್ರಿ, ಲ್ಯಾಂಡ್ ಬ್ರೀಸ್ ಮತ್ತೆ ಸೀ ಬ್ರೀಸ್ ಸೇಮ್ ಅದೇ ರೀತಿ ಅಪ್ಲೈ ಮಾಡಿ. ವಿಂಟರ್ ಅಲ್ಲಿ ಸೂರ್ಯ ಕಿರಣಗಳು ಬೀಳೋಂಗಿಲ್ಲ ಇಲ್ಲಿ, ಅದರಿಂದ ಲ್ಯಾಂಡ್ ಬೇಗ ಕೂಲ್ ಆಗ್ಬಿಡುತ್ತೆ. ಸಾಗರ ಹಂಗಲ್ಲ, ಬಿಕಾಸ್ ಓಷನ್ ಕರೆಂಟ್ಸ್ ಎಲ್ಲ ಮೂವ್ ಆಗಿ ಮೂವ್ ಆಗಿ ಸ್ವಲ್ಪ ಹೀಟ್ ಆಗಿರುತ್ತೆ, ಇಲ್ಲಿ ಹೀಟ್ ಆಗಿರುತ್ತೆ ಆಸ್ ಕಂಪೇರ್ ಟು ದಿಸ್. ಅದರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ವಿಂಟರ್ ಅಲ್ಲಿ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಟೋಮೆಟಿಕ್ ನಿಮಗೆ ಗೊತ್ತಿದೆ, ಪ್ರಕೃತಿ ನಿಯಮದ ಪ್ರಕಾರ ಅತ್ಯಧಿಕ ಒತ್ತಡದ ಪ್ರದೇಶದಿಂದ ಗಾಳಿ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಬೀಸಬೇಕು. ಅದರಿಂದ ಈ ಕಡೆ ಈ ಕಡೆಗೆ ಬೀಸಕ್ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು, ಇದೇ ನಿಮಗೆ ಬೀಸಕ್ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಈಶಾನ್ಯ ಮಾನ್ಸೂನ್ ಮಾರುತಗಳು, ಇದು ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಶಿಫ್ಟ್ ಆಗುತ್ತೆ ಅಷ್ಟೇ. ಸೂರ್ಯ ಎಲ್ಲಿರ್ತಾನೆ ಅವಾಗ ಸೂರ್ಯ ಅಕ್ಕ ಅಲ್ಲಿರ್ತಾನೆ, ಅದು ನಿಮಗೆ ಗೊತ್ತಿರಬೇಕು. ಲೋ ಪ್ರೆಷರ್ ಹೈ ಪ್ರೆಷರ್ ಇಯಾ. ನೆಕ್ಸ್ಟ್, ಈಗ ಸಮ್ಮರ್ ಅಲ್ಲಿ ಏನಾಗುತ್ತೆ, ಈ ಏಷ್ಯಾದಲ್ಲಿ ಭೂ ಖಂಡಗಳಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಬಿಕಾಸ್ ಸೂರ್ಯ ಕಿರಣಗಳು ನೇರವಾಗಿ ಬಂದು ಬೀಳ್ತವೆ. ಸಾಗರ ಕಂಪೇರ್ ಮಾಡಿದಾಗ ನಮ್ಮ ಖಂಡಗಳಲ್ಲಿ ಜಾಸ್ತಿ ಟೆಂಪರ್ ಒಂದು ತಾಪಮಾನ ಜಾಸ್ತಿ ಇರುತ್ತೆ ಮತ್ತೆ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ. ದಿಸ್ ಕಾಸಸ್ ಎ ಕಂಪ್ಲೀಟ್ ರಿವರ್ಸಲ್ ಆಫ್ ದ ಡೈರೆಕ್ಷನ್ ಆಫ್ ವಿಂಡ್ಸ್ ಡ್ಯೂರಿಂಗ್ ಸಮ್ಮರ್. ಕಂಪ್ಲೀಟ್ ಡೈರೆಕ್ಷನ್ ರಿವರ್ಸ್ ಆಗ್ಬಿಡುತ್ತೆ, ಶಿಫ್ಟಿಂಗ್ ಆಗಿ ಈ ರೀತಿ ಶಿಫ್ಟ್ ಆಗ್ಬಿಡುತ್ತೆ. ಈ ರೀತಿ ಆಕ್ಚುಲಿ ನಮ್ಗೆ ಶಿಫ್ಟ್ ಆಗಿತ್ತು, ಇಲ್ಲಿಗೆ ಶಿಫ್ಟ್ ಆಗುತ್ತೆ, ರೈಟ್ ಸೈಡ್ ಶಿಫ್ಟ್ ಆದ ನಂತರ ಈ ವಿಂಡ್ ಈ ರೀತಿಗೆ ಬಂದು ಕೊರಿಯರ್ ಫೋರ್ಸ್ ನ ಮುಖಾಂತರವಾಗಿ ತನ್ನ ಬಲಭಾಗಕ್ಕೆ ತಿರುಗುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಬೇಸಿಗೆಯಲ್ಲಿ ಹುಟ್ಟುಕೊಳ್ತವೆ, ಬಿಕಾಸ್ ಐ ಟಿ ಸಿ ಇಲ್ಲಿ ಶಿಫ್ಟ್ ಆಗುತ್ತೆ. ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗ್ತದೆ, ಡೋಂಟ್ ವರಿ, ನಿಮ್ಗೆ 11th ಕ್ಲಾಸ್ ಇನ್ನು ಡೀಪ್ ಡಿಸ್ಕಸ್ ಮಾಡ್ತೀನಿ. ದಿಸ್ ಕಾಸಸ್ ಎ ಕಂಪ್ಲೀಟ್ ರಿವರ್ಸಲ್ ಆಫ್ ದ ಡೈರೆಕ್ಷನ್ ಆಫ್ ವಿಂಡ್ಸ್ ಡ್ಯೂರಿಂಗ್ ಸಮ್ಮರ್. ಏರ್ ಮೂವ್ಸ್ ಫ್ರಮ್ ದ ಹೈ ಪ್ರೆಷರ್ ಏರಿಯಾ ಓವರ್ ದ ಸದರ್ನ್ ಇಂಡಿಯನ್ ಓಷನ್ ಇನ್ ದ ಸೌತ್ ಸೌತ್ ಈಸ್ಟರ್ಲಿ ಡೈರೆಕ್ಷನ್, ಕ್ರಾಸಸ್ ದ ಈಕ್ವೇಟರ್ ಅಂಡ್ ಟರ್ನ್ಸ್ ರೈಟ್ ಟುವರ್ಡ್ಸ್ ದಿ ಲೋ ಪ್ರೆಷರ್ ಏರಿಯಾ ಓವರ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಹೇಳಿದ್ರ ಶಿಫ್ಟ್ ಆಗುತ್ತೆ, ಶಿಫ್ಟ್ ಆದಾಗ ಟರ್ನ್ ಆಗುತ್ತೆ. ದೀಸ್ ಆರ್ ನೋನ್ ಆಸ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್, ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ ಇವುಗಳನ್ನ. ಶಿಫ್ಟ್ ಆಗೋದ್ರಿಂದ ಬರುವಂತಹ ಮಾರುತಗಳನ್ನ. ದೀಸ್ ವಿಂಡ್ಸ್ ಬ್ಲೋ ಓವರ್ ದ ವಾರ್ಮ್ ಓಷಿಯನ್ಸ್, ಗ್ಯಾದರ್ ಮಾಯಿಶ್ಚರ್ ಅಂಡ್ ಬ್ರಿಂಗ್ಸ್ ವೈಡ್ ಸ್ಪ್ರೆಡ್ ರೈನ್ ಫಾಲ್ ಓವರ್ ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ. ಇವುಗಳು ಏನಾಗ್ತವೆ, ಸಾಗರದಿಂದ ಬರೋದ್ರಿಂದ ಮಾಯಿಶ್ಚರ್ನ ಒತ್ತುತ್ತ ತೇವಾಂಶವನ್ನು ತರ್ತವೆ, ತಂದ್ಬಿಟ್ಟು ವ್ಯಾಪಕವಾಗಿ ಭಾರತದಲ್ಲಿ ಮಳೆಯನ್ನು ಸುರಿಸ್ತವೆ. ಇವುಗಳು ನಮಗೆ ತುಂಬಾನೇ ಇಂಪಾರ್ಟೆಂಟ್. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ನಾವು ಜಾಸ್ತಿ ಮಳೆಯನ್ನು ಪಡಿತೀವಿ. ಇವರೇ ನಾವು ಮುಂಗಾರು ಮಳೆ ಅಂತ ಕರಿತೀವಿ, ಈ ಮಾರುತಗಳಿಂದ ಬರುವಂತಹ ಮಳೆಯನ್ನ ನಾವು ಮುಂಗಾರು ಮಳೆ ಅಂತ ಕರಿತೀವಿ. ಓಕೆ, ಈಗ ಇನ್ನೊಂದು ಭಾರತದ ವಾಯುಗುಣಕ್ಕೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಜಸ್ಟ್ ಸ್ಟ್ರೀಮ್ಗಳು. ಜಸ್ಟ್ ಸ್ಟ್ರೀಮ್ ಅಂತ ವಾಟ್ ಯು ಮೀನಿಂಗ್ ಆಫ್ ಜಸ್ಟ್ ಸ್ಟ್ರೀಮ್ಗಳು? ಜಸ್ಟ್ ಸ್ಟ್ರೀಮ್ಗಳು ಈ ನಾವು ನಾರ್ಮಲ್ ಎರಡು ರೀತಿ ಜಸ್ಟ್ ಸ್ಟ್ರೀಮ್ಗಳನ್ನ ನೋಡ್ತೀರ, ಒಂದು ವೆಸ್ಟರ್ಲೀಸ್ ಮತ್ತು ಈಸ್ಟರ್ಲೀಸ್. ವೆಸ್ಟರ್ಲೀಸ್ ಅಂದ್ರೆ ಏನು ಮತ್ತು ಈಸ್ಟರ್ಲಿ ಜಸ್ಟ್ ಸ್ಟ್ರೀಮ್ಗಳು, ಪಶ್ಚಿಮ ಜಸ್ಟ್ ಸ್ಟ್ರೀಮ್ಗಳು ಮತ್ತು ಪೂರ್ವ ಜಸ್ಟ್ ಸ್ಟ್ರೀಮ್ಗಳು ಅಂದ್ರೆ ಏನು ಅಂತೇಳಿ. ಇವು ನಾರ್ಮಲ್ ನಿಮಗೆ ಗೊತ್ತಿದೆ, ನೀವು ಮೇಲಕ್ಕೆ ಹೋದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಫಸ್ಟ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಲೈಕ್ ದಟ್.
ನಿಮಗೆ ಈ ಟ್ರೋಪೋಸ್ಫಿಯರ್ಲಿ ನಾರ್ಮಲ್ ಎಲ್ಲವೂ ಕೂಡ ಆಗುವಂಥದ್ದು, ಗಾಳಿ ಇಲ್ಲ, ಜೋರ ಬೀಸೋದು ಇಲ್ಲೇ. ಈ ಟ್ರೋಪೋಪಾಸ್ನ ಕೆಳಗಡೆ ನಿಮಗೆ 27 ಡಿಗ್ರಿ ಟು 30 ಡಿಗ್ರಿ ನಾರ್ತ್ ಅಲ್ಲಿ ನಿಮಗೆ ಈ ಅಪ್ರಾಕ್ಸಿಮೇಟ್ಲಿ ಈ ಒಂದು ಈ ಈ ಅಕ್ಷಾಂಶದ ಇಲ್ಲಿ ನಿಮಗೆ ಜೆಟ್ ಸ್ಟ್ರೀಮ್ಗಳು ಕಂಡು ಬರ್ತವೆ. ಟ್ರೋಪೋಪಾಸ್ ಇಂದ ಸ್ವಲ್ಪ ಕೆಳಗಡೆ ಜೋರಾಗಿ ಪಶ್ಚಿಮ ದಿಕ್ಕಿನಿಂದ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ನಮಗೆ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ನಾರ್ಮಲ್ ಆಗಿ ವರ್ಲ್ಡ್ ವಾರ್ ನಡೆಯುವ ಸಂದರ್ಭದಲ್ಲಿ ಈ ಟ್ರೋಪೋಪಾಸ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಅವರಿಗೆ. ಈ ಒಂದು 27 ಡಿಗ್ರಿ ಟು 30 ಡಿಗ್ರಿ ಹೋಗ್ಬೇಕಾದ್ರೆ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು ಮೂವ್ ಆಗೋದಕ್ಕೆ. ಜೋರ ಗಾಳಿ ಬೀಸ್ತಾ ಇತ್ತು ಅವ್ರಿಗೆ, ಏನಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಗೊತ್ತಾಗಿದ್ದು ನಮಗೆ ಜೆಟ್ ಸ್ಟ್ರೀಮ್ಗಳು ಬರ್ತವೆ ಮೇಲೆ ಅಂತೇಳಿ. ಟ್ರೋಪೋಪಾಸ್ ಇಂದ ಸ್ವಲ್ಪ ಕೆಳಗಡೆ ಜೆಟ್ ಸ್ಟ್ರೀಮ್ಗಳು ಬರ್ತವೆ ಅಂತೇಳಿ ನಮಗೆ ಗೊತ್ತಾಯ್ತು. ಓಕೆ ಓಕೆ, ಇವು ಕೂಡ ನಿರಂತರವಾಗಿ ಬೀಸ್ತಾ ಇರ್ತವೆ. ನಮಗೆ ತೋರಿಸ್ತೀನಿ ನೋಡ್ರಿ, ಜೆಟ್ ಸ್ಟ್ರೀಮ್ಗಳು ಡಯಾಗ್ರಾಮ್ ಹಾಕೋಬೇಕಿತ್ತು. ಇಲ್ಲಿ ನೋಡಿ, ಇಲ್ಲೇ ನಿಮಗೆ ಹೇಳ್ಬಿಟ್ಟಿನಿ. ಜೆಟ್ ಸ್ಟ್ರೀಮ್ಗಳು ಇಲ್ಲಿ ಬರ್ತಾವ, ಜೆಟ್ ಸ್ಟ್ರೀಮ್ಗಳು ಇಲ್ಲಿ ಬರ್ತಾವ ನಿಮಗೆ, ಜೆಟ್ ಸ್ಟ್ರೀಮ್ಗಳು ಇಲ್ಲಿ ಬರ್ತಾವ ನಿಮಗೆ. ಇಲ್ಲಿ ನೋಡಿ, ಈಸ್ಟರ್ ಲೀಸ್ ಅಂತ ಕರಿತೀವಿ. ಈಸ್ಟರ್ ಲೀಸ್, ವೆಸ್ಟರ್ ಲೀಸ್, ಇವು ನಿಮಗೆ ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಒಂದು ಡಯಾಗ್ರಾಮ್ ಹಾಕ್ಬೇಕಿತ್ತು. ಇಲ್ಲಿ ನೋಡಿ, ಇಲ್ಲಿ ಒಂದು ಜೆಟ್ ಸ್ಟ್ರೀಮ್ಗಳು ಬರ್ತದೆ. ಜೆಟ್ ಸ್ಟ್ರೀಮ್ಗಳು ಹಿಂಗ್ ಬರ್ತಿರ್ತಾವ. ಒಟ್ಟು ಇವು ಟ್ರೋಪೋಪಾಸ್ ನ ಸ್ವಲ್ಪ ಕೆಳಗಡೆ ಇವು ಜೋರಾಗಿ ಬೀಸ್ತಾ ಇರ್ತವೆ. ಇಲ್ಲೆಲ್ಲರೂ ಹೋಗಿ ವಿಮಾನಗಳು ಸಿಗಾಕೊಂಡ್ಬಿಟ್ಟು ತುಂಬಾನೇ ಕಷ್ಟ, ಅಲ್ಲಿ ಬೀಸ್ತಾನೆ ಇರುತ್ತೆ ಗಾಳಿ. ಇದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ 11th ಕ್ಲಾಸ್ ಅಲ್ಲಿ ತುಂಬಾ ಡೀಪ್ ಆಗಿ. ಅಪ್ಪರ್ ಏರ್ ಸರ್ಕ್ಯುಲೇಷನ್ ಇನ್ ದಿಸ್ ರೀಜನ್ ಈಸ್ ಡಾಮಿನೇಟೆಡ್ ಬೈ ವೆಸ್ಟರ್ಲಿ ಫ್ಲೋ. ಈ ಒಂದು ಭಾರತದ ಮೇಲೆ ಒಂದು ವೆಸ್ಟರ್ಲೀಸ್ ಅನ್ನುವಂತ ಒಂದು ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಇವನ್ ನಾವು ಜೆಟ್ ಸ್ಟ್ರೀಮ್ಗಳು ಅಂತ ಕರಿತೀವಿ. ಜೆಟ್ ಸ್ಟ್ರೀಮ್ಗಳು ದೀಸ್ ಜೆಟ್ ಸ್ಟ್ರೀಮ್ಸ್ ಆರ್ ಲೊಕೇಟೆಡ್ ಅಪ್ರಾಕ್ಸಿಮೇಟ್ಲಿ ಓವರ್ 27 ಡಿಗ್ರಿ ಟು 30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಈ ಜೆಟ್ ಸ್ಟ್ರೀಮ್ಗಳು, ಜಸ್ಟ್ ಥಿಂಕ್ ಮಾಡಿ, ಏನು ಇವೇನು ಜೆಟ್ ಸ್ಟ್ರೀಮ್ ಅಂದ್ರೆ ಏನಪ್ಪಾ ಅಂದ್ರೆ, ಭಾರತದ 27 ಡಿಗ್ರಿ 30 ಡಿಗ್ರಿ ವರೆಗೂ ಒಂದು ಮೇಲೆ ಟ್ರೋಪೋಪಾಸ್ ಅಲ್ಲಿ ಒಂದು ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಪಶ್ಚಿಮ ಭಾಗದಿಂದ. ಅದು ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಯಾಕೆ ಬರ್ತಾವೆ ಅಲ್ಲ ನಿಮಗೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ, 11th ಕ್ಲಾಸ್ ಅಲ್ಲಿ. ಈಗ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಹೇಳ್ಬೇಕಾದ್ರೆ ನಿಮಗೆ ಮಿನಿಮಮ್ 1 ಗಂಟೆ ಬೇಕು ಜೆಟ್ ಸ್ಟ್ರೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ. ಮಿನಿಮಮ್ ಐ ವಾಂಟ್ 1 ಅವರ್. 1 ಅವರ್ ಅಥವಾ 2 ಅವರ್ಸ್ ಕೂಡ ಬೇಕಾಗುತ್ತೆ. ಬಿಕಾಸ್ ಅವ್ರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಹೇಗೆ ಉಟ್ಕೊಳ್ತವೆ, ಹೇಗೆ ಅವುಗಳ ಮಳೆಯನ್ನು ತರ್ತಕ್ಕಂಥದ್ದು ಅವನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗುತ್ತೆ. ಈ ಜೆಟ್ ಸ್ಟ್ರೀಮ್ಗಳು ಪಂಜಾಬ್ ಪ್ರದೇಶಕ್ಕೆ ಮಳೆಯನ್ನು ತರ್ತಾವ ಫೆಬ್ರವರಿ ಜನವರಿ ಸಂದರ್ಭದಲ್ಲಿ. ಅವ್ರು ನಿಮ್ಗೆ ಹೇಳ್ತೀನಿ, ಈ ಜೆಟ್ ಸ್ಟ್ರೀಮ್ಗಳು ಮುಖ್ಯವಾಗಿ ದೇ ಆರ್ ನೋನ್ ಆಸ್ ಸಬ್ಟ್ರೋಪಿಕಲ್ ವೆಸ್ಟರ್ಲೀಸ್. ಅವುಗಳನ್ನ ಸಬ್ಟ್ರೋಪಿಕಲ್ ವೆಸ್ಟರ್ಲೀಸ್ ಅಂತ ಕರಿತೀವಿ. ಉಪೋಷ್ಣವಲಯದ ಪಶ್ಚಿಮ ಜೆಟ್ ಸ್ಟ್ರೀಮ್ಗಳು ಅಂತ ಕರಿತೀವಿ. ಓವರ್ ಇಂಡಿಯಾ ಇವು ಕೂಡ ಇಂಡಿಯಾಗೆ ತುಂಬಾನೇ ಇನ್ಫ್ಲುಯೆನ್ಸ್ ಮಾಡ್ತವೆ. ದೀಸ್ ಜೆಟ್ ಸ್ಟ್ರೀಮ್ಸ್ ಬ್ಲೋ ಸೌತ್ ಆಫ್ ದಿ ಹಿಮಾಲಯ. ಸೌತ್ ನೋಡ್ರಿ, 27 ಟು 30 ಅಂದ್ರೆ ಹಿಮಾಲಯದ ಸ್ವಲ್ಪ ಸೌತ್ಗೆ ಬರುತ್ತೆ. ಹಿಮಾಲಯದ ಪಶ್ಚಿಮ ದಕ್ಷಿಣ ಭಾಗ ಬರುತ್ತೆ, ಸ್ವಲ್ಪ ದಕ್ಷಿಣ ಭಾಗ ಬರುತ್ತೆ. ಅಲ್ಲಿ ಇವು ಬರ್ತಾ ಇರ್ತವೆ. ನೋಡ್ರಿ, ಹಿಮಾಲಯ ಆಲ್ ಥ್ರೂ ದ ಇಯರ್ ಎಕ್ಸೆಪ್ಟ್ ಸಮರ್. ಯಾಕೆ ಸಮರ್ ಅನ್ನ ಬಿಟ್ಟು, ಸಮರ್ ಬಂದ ತಕ್ಷಣ ಇಲ್ಲಿ ಈ ಸಂದರ್ಭ ಇಲ್ಲಿ ಇಲ್ಲಿಗೆ ಐಟಿ ಸೀಸನ್ ಶಿಫ್ಟ್ ಆಗುತ್ತೆ. ಅವಾಗ ಮೇಲಕ್ಕೆ ಶಿಫ್ಟ್ ಆಗ್ಬಿಡ್ತದೆ, ಭಾರತದಿಂದ ಶಿಫ್ಟ್ ಆಗ್ಬಿಡ್ತದೆ ಮೇಲಕ್ಕೆ. ಬಿಕಾಸ್ ಯಾಕಂದ್ರೆ ಐಟಿ ಸೀಸನ್ ಟು ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಝೋನ್ ಇಲ್ಲಿ ಶಿಫ್ಟ್ ಆಗ್ತಿರುತ್ತೆ ಅವಾಗ. ಹಾಗಾಗಿ ಏನಂತ, ಇವು ಶಿಫ್ಟ್ ಆಗ್ಬಿಡ್ತವೆ, ನಾರ್ತ್ ಶಿಫ್ಟ್ ಆಗ್ತವೆ, ಇವು ಕೂಡ ನಾರ್ತ್ ಶಿಫ್ಟ್ ಆಗ್ತವೆ. ಅವಾಗ ಮಾತ್ರ ಇರೋಂಗಿಲ್ಲ ಇವು. ಬಟ್ ನಾರ್ಮಲ್ ಸಂದರ್ಭದಲ್ಲಿ ಇವು ಭಾರತದಲ್ಲಿ 27 ಡಿಗ್ರಿ ಟು 30 ಡಿಗ್ರಿ ಅಕ್ಷಾಂಶದಲ್ಲಿ, ಉತ್ತರ ಅಕ್ಷಾಂಶದಲ್ಲಿ ಇರ್ತವೆ. ಮುಖ್ಯವಾಗಿ ದ ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ನಾರ್ತ್ ಅಂಡ್ ಸೌತ್ ವೆಸ್ಟರ್ನ್ ಸಾರಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಆರ್ ಬ್ರಾಟ್ ಇನ್ ಇನ್ ಬೈ ದಿಸ್ ವೆಸ್ಟರ್ಲೀಸ್ ಫ್ಲೋ. ನೋಡ್ರಿ, ನಾರ್ಮಲ್ ಆಗಿ ಫೆಬ್ರವರಿ ಸಂದರ್ಭದಲ್ಲಿ ಪಂಜಾಬ್ ಪ್ರದೇಶದಲ್ಲಿ ಮಳೆಯನ್ನು ಪಡಿತದೆ. ಫೆಬ್ರವರಿಯಲ್ಲಿ ನಮಗೆ ಮಳೆ ಬರೋಂಗಿಲ್ಲ ನಮ್ಮ ಪ್ರದೇಶಗಳಿಗೆಲ್ಲ, ಫೆಬ್ರವರಿಯಲ್ಲೆಲ್ಲ. ಬಟ್ ಆದ್ರೆ ಪಂಜಾಬ್ ಪ್ರದೇಶಗಳಲ್ಲಿ ಅವಾಗ ಹಾರ್ವೆಸ್ಟಿಂಗ್ ಸಮಯ ಅವರಿಗೆ, ಫೆಬ್ರವರಿಯಲ್ಲಿ ಮತ್ತೆ ಹಾರ್ವೆಸ್ಟ್ ಮಾಡ್ತಾರ ಅವರು. ಬಿಕಾಸ್ ಆಫ್ ಈ ಜೆಟ್ ಸ್ಟ್ರೀಮ್ಗಳು ಮಳೆ ಅಂತ ತಕ್ಕಂಥದ್ದು, ಮಳೆ ಅಂತ ಅಂದ್ಬಿಟ್ಟು ತರ್ತಾವ ಈ ಜೆಟ್ ಸ್ಟ್ರೀಮ್ಗಳು. ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಗಳು ಮಳೆ ಅಂತ ತರ್ತವೆ. ಅದರಿಂದ ಮತ್ತೆ ಅವರು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಬಿತ್ತಕ್ಕೆ. ದಟ್ ಇಸ್ ಇಂಪಾರ್ಟೆಂಟ್. ಈ ಜೆಟ್ ಸ್ಟ್ರೀಮ್ಗಳ ಬಗ್ಗೆ ಇನ್ನೂ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾವಣ 11th ಕ್ಲಾಸ್ ಅಲ್ಲಿ. ಇಷ್ಟು ಗೊತ್ತಿಲ್ಲ ನಿಮಗೆ ಮೇಲ್ ಬೀಸ್ತವೆ ಅನ್ನೋದಷ್ಟೇ. ಎರಡು ರೀತಿ ಜೆಟ್ ಸ್ಟ್ರೀಮ್ಗಳನ್ನ ನೋಡ್ತವೆ, ಒಂದು ವೆಸ್ಟರ್ಲೀಸ್ ಮತ್ತು ಈಸ್ಟರ್ಲೀಸ್. ವೆಸ್ಟರ್ಲೀಸ್ ಅಂದ್ರೆ ಇಲ್ಲಿ ಬೀಸುತ್ತೆ ಈ ರೀತಿ, ಈ ಕಡೆ ಈಗ ಬೀಸುತ್ತೆ. ಈಸ್ಟರ್ಲೀಸ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿ ನೋಡಿ ಡೈರೆಕ್ಷನ್, ಈ ರೀತಿ ಈಸ್ಟರ್ಲೀಸ್ ಬೀಸುತ್ತೆ. ಅವು ಕೂಡ ಈಸ್ಟರ್ಲೀಸ್ ಕೂಡ ಭಾರತದ ಮೇಲೆ ಎಫೆಕ್ಟ್ ಮಾಡ್ಕೊಳ್ತು. ಹೇಗೆ ಮಾಡ್ತವೆ 11th ಕ್ಲಾಸ್ ತುಂಬಾ ಡೀಪ್ ಡಿಸ್ಕಸ್. ಅಲ್ಲಿ ನಿಮಗೆ ಈಸ್ಟರ್ಲೀಸ್ ವೆಸ್ಟರ್ಲೀಸ್ ಬಗ್ಗೆ ಒಂದೊಂದು ಗಂಟೆ ಕ್ಲಾಸ್ ಮಾಡ್ಕೊತೀನಿ, ಕ್ಲಾಸ್ ಹಾಕೋತೀನಿ, ನೀವು ಡಿಸ್ಕಸ್ ಮಾಡ್ಕೊಳ್ತಾವಣ. ಇಲ್ಲಿ ನಿಮಗೆ ಗೊತ್ತಿರಲಿ ಅಷ್ಟೇ. ಇನ್ ಸಮ್ಮರ್ ಏನಾಗುತ್ತೆ, ದ ಸಬ್ ಟ್ರೋಪಿಕಲ್ ವೆಸ್ಟರ್ಲೀಸ್ ಜೆಟ್ ಸ್ಟ್ರೀಮ್ಸ್ ಮೂವ್ಸ್ ನಾರ್ತ್ ಆಫ್ ದಿ ಹಿಮಾಲಯ ವಿತ್ ಅಪೇರೆಂಟ್ ಮೂವ್ಮೆಂಟ್ ಆಫ್ ಸನ್. ಸನ್ ಮೇಲಕ್ಕೆ ಬಂದಾಗೆ ಸನ್ ಈ ಒಂದು ಬೇಸಿಗೆಲಿ ಏನಾಗುತ್ತೆ, ಸೂರ್ಯ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಬರ್ತಾನೆ. ಹಾಗೇನಾಗುತ್ತೆ, ಐಟಿ ಸಡ್ ಇಲ್ಲಿಗೆ ಮೂವ್ ಆಗುತ್ತೆ. ಹಾಗೇನಾಗುತ್ತೆ, ಈ ಜೆಟ್ ಸ್ಟ್ರೀಮ್ಗಳು ಮೇಲಕ್ಕೆ ಹೋಗ್ಬಿಡುತ್ತೆ. ಅದರಿಂದ ಭಾರತ ಬಿಟ್ಟು ಮೇಲಕ್ಕೆ ಹೋಗುತ್ತೆ.
ಚಲೋ ಚಲನೆ ಆಗುತ್ತೆ. ಆದರೆ ಈಸ್ಟರ್ಲಿ ಸಿಸ್ಟಮ್ಸ್ ಏನಾದ ಈಸ್ಟರ್ಲಿ ಸಿಸ್ಟಮ್ಸ್ ಇನ್ನೊಂದು ಬರುತ್ತೆ, ಅವು ಕೂಡ ಸೇಮ್ ಮೇಲ್ ಬರುವಂಥದ್ದು. ಅವುಗಳನ್ನ ಅವುಗಳೇನಾಗುತ್ತೆ, ಪೆನಿನ್ಸುಲಾರ್ ಇಂಡಿಯಾ ಭಾರತದ ಪ್ರಸ್ಥಭೂಮಿಯ ಮೇಲೆ ಬೀಸ್ತಾ ಇರುತ್ತೆ, ಭಾರತದ ಪ್ರಸ್ಥಭೂಮಿಗಳ ಮೇಲೆ ಇವುಗಳು ಕೂಡ ಬೀಸ್ತಾ ಇರುತ್ತೆ ಮೇಲೆ. ಅಪ್ರಾಕ್ಸಿಮೇಟ್ಲಿ ಓವರ್ 14 ಡಿಗ್ರಿ ನಾರ್ತ್, ನೋಡಿ 14 ಡಿಗ್ರಿ ನಾರ್ತ್ ಈ ಸಂದರ್ಭದಲ್ಲಿ ಈ ಒಂದು ಅಕ್ಷಾಂಶದಲ್ಲಿ ಇವುಗಳು ಬೀಸ್ತಾ ಇರ್ತದೆ. ಸಮ್ಮರ್ ಮಂತ್ಸಲ್ಲಿ ಬೀಸ್ತಾ ಇರುತ್ತೆ, ಬೇಸಿಗೆಗಾಲದಲ್ಲಿ ಇವು ಬೀಸ್ತಾ ಇರ್ತವೆ. ಇವ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡೋಣ. ಇವು ನಿಮ್ಗೆ ಗೊತ್ತಿರಲಿ, ಬೇಸಿಗೆಗಾಲದಲ್ಲಿ ಇವು ಬೀಸ್ತಾ ಇರ್ತವೆ. ಆದರೆ ವೆಸ್ಟ್ ಈ ವೆಸ್ಟರ್ಲೀಸ್ ಬೇಸಿಗೆಗಾಲವನ್ನು ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಕೂಡ ಬೀಸ್ತಾ ಇರ್ತವೆ, ಇಲ್ಲಿ ಬೀಸ್ತಾ ಇರ್ತವೆ. ಓಕೆ, ಎಲ್ಲವನ್ನೂ ಕೂಡ ಮೈಂಡ್ ಮ್ಯಾಪ್ ಹಾಕೊಂಡ್ಬಿಡ್ಬೇಕು ನೀವು. ಜೆಟ್ ಸ್ಟ್ರೀಮ್ ಅಂದ್ರೆ ಏನಪ್ಪಾ ಅಂದ್ರೆ, ದೀಸ್ ಆರ್ ಎ ನ್ಯಾರೋ ಬೆಲ್ಟ್ ಆಫ್ ಹೈ ಆಲ್ಟಿಟ್ಯೂಡ್ ಅಬೌವ್ 12,000 meters, ಒಂದು 12 ಕಿಲೋಮೀಟರ್ ಮೇಲೆ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಕೆಳಗಲ್ಲ, 12 ಕಿಲೋಮೀಟರ್ ಮೇಲೆ ಅಂದ್ರೆ ಟ್ರೋಪೋಸ್ ಸ್ವಲ್ಪ ಕೆಳಗಡೆ ನಿಮಗೆ ಜೋರ ಗಾಳಿ ಬೀಸ್ತಾ ಇರುತ್ತೆ ಪಶ್ಚಿಮ ದಿಕ್ಕಿನ. ಅದನ್ನ ಅವನ್ನ ಪಶ್ಚಿಮ ಆಗಿರ್ಬೋದು ಪೂರ್ವ ಆಗಿರ್ಬೋದು, ಅವ್ರು ಜೆಸ್ಟ್ ಸ್ಟ್ರೀಮ್ಸ್ ಅಂತ ಕರಿದೀವಿ. ಪಶ್ಚಿಮದಿಂದ ಬಿಕ್ಕಿದ್ರೆ ವೆಸ್ಟರ್ನ್ ಲೀಸು, ಪೂರ್ವದಿಂದ ಬೀಸಿದ್ರೆ ಈಸ್ಟರ್ನ್ ಲೀಸ್ ಅಷ್ಟೇ. ದೇರ್ ಸ್ಪೀಡ್ ವೇರೀಸ್ ಫ್ರಮ್ ಅಬೌಟ್ 110 kilometers per hour. ನೋಡ್ರಿ ಎಷ್ಟು ತುಂಬಾ ಎಷ್ಟು ಸ್ಪೀಡ್ ಬೀಸ್ತಾರೆ ನೋಡ್ರಿ, 110 kilometers ಸ್ಪೀಡ್ ಅವರ್ ಇಂದ ನಿಮಗೆ 184 kilometers per hour ವರೆಗೂ ಕೂಡ ಅವು ಬೀಸ್ತವೆ. ಸಮ್ಮರ್ ಅಲ್ಲಿ 110 kilometers per hour, ವಿಂಟರ್ಲಿ ಚಳಿಗಾಲದಲ್ಲಿ 184 kilometers per hour ಬೀಸ್ತಾವೆ. ಅಷ್ಟು ಜೋರಾಗಿ ಬೀಸ ನೋಡ್ರಿ, ತುಂಬಾ ಎಲ್ಲರೂ ವಿಮಾನ ಹೋಗಿ ಸೇರ್ತಾವ ಅಂದ್ರೆ ತುಂಬಾ ಕಷ್ಟ ಅಲ್ಲಿ. ಎ ನಂಬರ್ ಆಫ್ ಸೆಪರೇಟ್ ಜೆಟ್ ಸ್ಟ್ರೀಮ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಹಲವಾರು ಜೆಟ್ ಸ್ಟ್ರೀಮ್ಗಳು ನಿಮಗೆ ಕಾಣ್ತಾವದು ಪ್ರಪಂಚದಲ್ಲಿ, ಇಡೀ ಭೂಮಂಡಲದಲ್ಲಿ ಹಲವಾರು ಜೆಟ್ ಸ್ಟ್ರೀಮ್ಗಳು ಕಾಣ್ತಾರೆ ನಿಮಗೆ. ಭಾರತಕ್ಕೂ ಕೂಡ ಈ ಜೆಟ್ ಸ್ಟ್ರೀಮ್ಗಳು ಮಾದುವುದರಿಂದ ಭಾರತಕ್ಕೂ ಕೂಡ ಭಾರತದ ಕ್ಲೈಮೇಟ್ ಕೂಡ ಅಫೆಕ್ಟ್ ಮಾಡ್ತದೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ದ ಮೋಸ್ಟ್ ಕಾನ್ಸ್ಟೆಂಟ್ ಆರ್ ದ ಮಿಡ್ ಲ್ಯಾಟಿಟ್ಯೂಡ್ ಅಂಡ್ ದ ಸಬ್ ಟ್ರೋಪಿಕಲ್ ಜೆಟ್ ಸ್ಟ್ರೀಮ್ಸ್ಗಳು. ಓಕೆ, ಅದು ನಿಮಗೆ ಗೊತ್ತಿರಲಿ, ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪ್ರಪಂಚದ ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಬಟ್ ಇಂಡಿಯನ್ ಜಿಯೋಗ್ರಫಿ, ಅದು ಕೂಡ ನಿಮ್ಗೆ ಹೇಳಿದೀನಿ ಇವು ನಿಮ್ಗೆ ಅಫೆಕ್ಟ್ ಮಾಡ್ತವೆ ಅಂತೇಳಿ. ವರ್ಲ್ಡ್ ಜಿಯೋಗ್ರಫಿ ಮುಂದೆ ನಿಮಗೆ ಡೀಪ್ ಡಿಸ್ಕಸ್ ಮಾಡ್ಕೊಳ್ತೀನಿ. ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಏನು? ದ ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಸ್ ಆರ್ ವೆದರ್ ಫಿನಾಮಿನಾ ಆಫ್ ವಿಂಟರ್ ಮಂತ್ಸ್ ಬ್ರಾಟ್ ಇನ್ ಬೈ ವೆಸ್ಟರ್ಲೀಸ್ ಫ್ಲೋಸ್ ಫ್ರಮ್ ದ ಮೆಡಿಟರೇನಿಯನ್ ರೀಜನ್. ಈಗ ಈ ವೆಸ್ಟರ್ಲೀಸ್ ಜೆಟ್ ಸ್ಟ್ರೀಮ್ಸ್ಗಳು ಇದಾವಲ್ಲ, ಆ ಜೆಟ್ ಸ್ಟ್ರೀಮ್ಸ್ಗಳು ಎಕ್ಸಾಂಪಲ್ ಥಿಂಕ್ ದಟ್ ಇದು ಭಾರತ. ಈ ವೆಸ್ಟರ್ಲೀಸ್ಗಳು ಬಂದಾಗ ಈ ಪಂಜಾಬ್ ರೀಜನ್ ಕಡೆ, ಈಗ ಇಲ್ಲಿ ಹಿಮಾಲಯ ರೀಜನ್ ಇದೆ, ಹಿಮಾಲಯ, ಇಲ್ಲಿ ಇವು 12 kilometers ಮೇಲೆ ಬರ್ತಾವೆ ಜೋರಾಗಿ ಗಳಿಸಬೇಕಾದ್ರೆ. ಇಲ್ಲಿ ಬಂದು ಇಲ್ಲಿ ಅವು ಬರಬೇಕಾದ್ರೆ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ ಈ ಸಂದರ್ಭದಲ್ಲಿ, ಇಲ್ಲಿ ಅಲ್ಲಿಂದ ಮಾಯಿಶ್ಚರ್ ಅನ್ನ ಒತ್ತು ತಂದಿರ್ತಾವೆ. ಒತ್ತು ತಂದಾಗ ಅವುಗಳು ಇಲ್ಲಿ ಹಿಮಾಲಯಕ್ಕೆ ಅಣದೋಡು ಹಿಮಾಲಯಕ್ಕೆ ತಡೆದುಕೊಂಡು ಆಟೋಮೆಟಿಕ್ ಮಳೆನ ಸುಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಪ್ರದೇಶಗಳಲ್ಲಿ ಮಳೆಗಳು ಸುಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವುಗಳನ್ನ ನಾವು ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಸ್. ಓಕೆ, ಮೆಡಿಟರೇನಿಯನ್ ಸಮುದ್ರದ ಮೇಲೆ ಆದು ಬರ್ತವೆ, ಬಿಕಾಸ್ ಇದು ಪ್ರಪಂಚದಲ್ಲಾಗುವಂತಹ ವಿಂಡ್ಗಳು ಇವೆಲ್ಲ ಕೂಡ ಭಾರತಕ್ಕೆ ಮಾತ್ರ ಅಲ್ಲ, ಅಲ್ಲಿಂದ ತಂದಂತಹ ಒಂದು ಮಾಯಿಶ್ಚರು ಹಿಮಾಲಯ ಪರ್ವತಕ್ಕೆ ಅಣದು ಇಲ್ಲಿ ಮಳೆನ ಸುರಿಸುವಂತಹ ಕೆಲಸವನ್ನ ಮಾಡುತ್ತೆ. ಇವನ್ನ ನಾವು ವೆಸ್ಟರ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸ್ಗಳು, ಇವು ಪಂಜಾಬ್ ಪ್ರದೇಶಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆ, ಬೆಂಟರ್ ನಿಜನ ಮಾಯಿಶ್ಚರ್ನ ಇಲ್ಲಿ ಬಂದು ಮಳೆನ ಸುರಿಸ್ತವೆ. ದೇ ಯೂಶ್ವಲಿ ಇನ್ಫ್ಲೂಯೆನ್ಸ್ ದ ವೆದರ್ ಆಫ್ ದಿ ನಾರ್ತ್ ಅಂಡ್ ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಇಂಡಿಯಾ. ಉತ್ತರ ಮತ್ತು ವಾಯುವ್ಯ ಭಾಗದ ಭಾರತದ ಒಂದು ವಾಯುಗುಣವನ್ನ ಇವು ಸ್ವಲ್ಪ ಚೇಂಜ್ ಮಾಡ್ತವೆ. ಟ್ರೋಪಿಕಲ್ ಸೈಕ್ಲೋನ್ಸ್ ಅಕ್ಕರ್ ಡ್ಯೂರಿಂಗ್ ದ ಮಾನ್ಸೂನ್. ಸೈಕ್ಲೋನ್ಗಳು ಕೂಡ ಬರ್ತಾವೆ ಭಾರತಕ್ಕೆ, ಭಾರತದ ಸೈಕ್ಲೋನ್ಗಳು ಆಗ್ತವೆ, ಅವುಗಳು ಕೂಡ ಮಾನ್ಸೂನ್ ಸಂದರ್ಭದಲ್ಲಿ ಆಗ್ತವೆ, ಮಾನ್ಸೂನ್ ಇಂದ ಸ್ವಲ್ಪ ಮುಂಚಿತವಾಗಿ ಕೂಡ ಆಗ್ತವೆ. ಮತ್ತೆ ಅಕ್ಟೋಬರ್ ನವೆಂಬರ್ ಅಲ್ಲೂ ಕೂಡ ಈ ಒಂದು ಸೈಕ್ಲೋನ್ಸ್ಗಳು ಬರುವಂತದ್ದು. ಮತ್ತೆ ಅವಳನ್ನು ಕೂಡ ನೋಡ್ತಾವ, ಯಾಕೆ ಸೈಕ್ಲೋನ್ಗಳು ಹೆಂಗ್ ಬರ್ತಾವು, ಹೇಗೆ ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ಅಂದ್ರೆ ಏನು ಅವೆಲ್ಲ ನೋಡ್ತಾ ಹೋಗ್ಬೇಕಾಗತ್ತೆ. ದೀಸ್ ಡಿಸ್ಟರ್ಬೆನ್ಸಸ್ ಅಫೆಕ್ಟ್ ದ ಕೋಸ್ಟಲ್ ರೀಜನ್ಸ್ ಆಫ್ ದ ಕಂಟ್ರಿ. ತುಂಬಾನೇ ಈ ಸೈಕ್ಲೋನ್ಸ್ಗಳು ತುಂಬಾನೇ ಅಫೆಕ್ಟ್ ಮಾಡ್ತವೆ ಕೋಸ್ಟಲ್ ರೀಜನ್ಗಳನ್ನ. ಇವೆಲ್ಲವೂ ಕೂಡ ನಮಗೆ ಅಫೆಕ್ಟ ಮಾಡುತ್ತೆ, ಇವೆಲ್ಲವನ್ನು ಕೂಡ ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಶಾ ಇವೆಲ್ಲವೂ ಕೂಡ ಜಾಸ್ತಿ ಪ್ರೋನ್ ಆಗಿರ್ತಕ್ಕಂಥದ್ದು. ಓಕೆ, ಇವನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 11th class ಇನ್ನೂ ಡೀಪ್ ಡಿಸ್ಕಸ್ ಮಾಡ್ತೀನಿ, ಇದು ನಿಮಗೆ ಗೊತ್ತಿರಲಿ ಅಷ್ಟೇ. ಇಷ್ಟು ನಿಮಗೆ ಗೊತ್ತಾಗಿದೆ, 11th class ಅಲ್ಲಿ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿಗೆ ಈ ಒಂದು ಪಾಠನ ಸ್ಟಾಪ್ ಮಾಡೋಣ. ಮತ್ತು ನೀವು ಅನ್ನಕಡಿಮೆ ಪ್ರಸಾದ ಕೂಡ ನಮ್ಮ ಜೊತೆಗೆ 300 ಗಂಟೆಗಳ ಕಾಲ ಒಂದು ಜರ್ನಿ ಏನಿದೆ, ತುಂಬಾನೇ ದೊಡ್ಡ ಜರ್ನಿ. ಆ ಜರ್ನಿಯಲ್ಲಿ ನೀವು ಇತಿಹಾಸವನ್ನ ತುಂಬಾ ಡೀಪ್ ಆಗಿ ಕಲಿಬಹುದು. ನನ್ನ ಇತಿಹಾಸದ ತರಗತಿಯಲ್ಲಿ ನೋಡಿದ್ರೆ ನೀವು ಯಾವುದೇ ಬುಕ್ ಅನ್ನ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. NCERT ಆಗಿರ್ಬೋದು, ಸ್ಟ್ಯಾಂಡರ್ಡ್ ಪುಸ್ತಕಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಿಮಗೆ ಇಲ್ಲಿ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಮತ್ತೆ ನೀವು ರೆಫರೆನ್ಸ್ ಪುಸ್ತಕ ಓದಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಹಿಸ್ಟ್ರಿನ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಕರ್ನಾಟಕ ಹಿಸ್ಟ್ರಿಗೆ ಮತ್ತೆ ಸಪರೇಟ್ ಹೋದ ಅವಶ್ಯಕತೆ ಇಲ್ಲ. ಈ 300 ಗಂಟೆಗಳಲ್ಲಿ ಇಂಡಿಯಾ ಮತ್ತು ಕರ್ನಾಟಕ ಇತಿಹಾಸ ಸೇರಿದೆ, ಎರಡೂ ಕೂಡ ಸೇರಿಸಿ ನಿಮಗೆ ಒಂದು ಲಾಂಗ್ ಕೋರ್ಸ್ ಮಾಡ್ತಾ ಹೋಗಿದ್ದೇನೆ. ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗಿ ಅನ್ನ ಕಡಿಮೆ ಅಫೋರ್ಡೇಬಲ್ ಇದೆ.
ನೋಡಿ ನಿಮಗೆ ಓಕೆ ಅಂದ್ರೆ ಓಕೆ ಜಾಯ್ನ್ ಆಗಿ. ಜಾಯ್ನ್ ಆಗುವಾಗ ಹೀಗೆ ಹೀಗೆ ನಿಮಗೆ ಪ್ಲಾನ್ಗಳಿದೆ ನೋಡಿ, ನಿಮ್ಗೆ ಪ್ಲಾನ್ಗಳಿದೆ. ಜಾಯ್ನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ರೆಫರ್ ಕೋಡ್ ನವೀನ TR0256. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಇನ್ ಅನ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್. ಯಾ ಓಕೆ, ನಮ್ಮ ವಿಡಿಯೋ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಈ ರೀತಿ ನಡೀತಾ ಇದೆ ಅಂತೇಳಿ. ಯಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ.